Dear men of God, we love you. Amen. Such a joy to be with you all in this blessed morning. So ee samaya nimma jothe aagiruvantaddu aashirvadikaravagide. God is good. He does only good things. ಕರ್ತನು ಮಾಡುವಂತದ್ದೆಲ್ಲೂ ಕೂಡ ಉತ್ತಮ ಒಳ್ಳೆಯದಾಗಿದೆ. And devil is always bad. He loves and knows only to do bad things. ಸೈತಾನನು ಅತನು ಕೆಟ್ಟವನಾಗಿದ್ದಾನೆ, ಒಳ್ಳೆಯದು ಮಾಡುವಂತದ್ದು ಅವನಿಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. But we have a best God will turn every evil for good. We have a very good God will turn every evil for good. ಆದರೆ ನಮ್ಮ ದೇವರು ಅತನು ಒಳ್ಳೆಯ ದೇವರಾಗಿದ್ದಾನೆ, ನಮಗೆ ಬರುವಂತ ಎಲ್ಲ ದೋಷವನ್ನು ಸಹ ಒಳ್ಳೆಯದಾಗಿ ಮಾರ್ಪಡಿಸುವಂತ ದೇವರು. Hallelujah. Hallelujah. I am so blessed to be a part of this wonderful meeting and the wonderful church. We carry a great vision for the nation of India, for bringing the unfold to the fold of Jesus Christ. ಕರ್ತನ ನೆಟ್ಟಿರುವಂತ ಈ ಸಭೆಯಲ್ಲಿ ಹಗಲು ಸಮಯ ನಾನು ಕೂಡ ನಿಮ್ಮ ಜೊತೆ ಆಗಿರುವಂತದ್ದು ಬಹಳ ಆನಂದಕರ ಎಂಬುದಾಗಿ ಎಣಿಸ್ತಾ ಇದ್ದೇನೆ. You know, I could really relate the ministry what the precious man of God Dr. Santosh and the church is doing. ದೇವರ ಸೇವಕರು ಮಾಡುವಂತ ಈ ಸೇವೆ, ಈ ಸಭೆ ಮಾಡುವಂತ ಸೇವೆ, ಇದರಲ್ಲಿ ನಂದು ಕೂಡ ಆಮೇಲೆ ಇದೇ ಸೇವೆ ರೀತಿಯ ಹೊಂದಾಣಿಕೆ ಸೇವೆ ನನಗೂ ಕೂಡ ಇದೆ. As dear pastor sir, you know, I am an evangelist. ದೇವರ ಸೇವಕರು ಹೇಳಿದ್ದಂತೆ ನಾನು ಒಬ್ಬ ಸುವಾರ್ತಿಕನಾಗಿದ್ದೇನೆ. You know, we call our ministry as ministry on wheels. ಇವರ ಸೇವೆಯನ್ನ ಒಂದು ವಿಂಗ್ಸ್ ನ ಸೇವೆ ಎಂಬುದಾಗಿ ಕರೆಯುವಂತದ್ದು. ಮಿನಿಸ್ಟ್ರಿ ಆನ್ ವೀಲ್ಸ್, ಓಕೆ, ಐ ಮೀನ್ ಓಡುವ ಸೇವೆ ಎಂಬುದಾಗಿ ಹೇಳುವಂತದ್ದು. ಯು ನೋ ವೈ ವಿ ಕಾಲ್ ಲೈಕ್ ದಟ್, ಯಾತಕ್ಕಾಗಿ ಓಡುವ ಸೇವೆ ಎಂಬುದಾಗಿ ಹೇಳುವಂತದ್ದು ಗೊತ್ತಾ? ಗಾಡ್ ಹ್ಯಾಸ್ ಬ್ಲೆಸ್ ಮೀ ವಿತ್ 4 ಟ್ರಕ್ಸ್. ದೇವರು ಇವರನ್ನ 4 ಟ್ರಕ್ಗಳಿಂದ ಆಶೀರ್ವದಿಸಿದ್ದಾನೆ. ಅಂಡ್ ವಿತ್ ಸೌಂಡ್ ಸಿಸ್ಟಮ್ಸ್, ಅದರ ಜೊತೆಗೆ ಸೌಂಡ್ ಸಿಸ್ಟಮ್ ಕೂಡ. ವಿ ಹ್ಯಾವ್ ಸ್ಟೇಜಸ್, ಅದರ ಜೊತೆ ಸ್ಟೇಜ್ಗಳು ಇವರಿಗೆ ಇದೆ. ಆಲ್ ದಿ ಲೈಟಿಂಗ್ಸ್, ಆಲ್ಮೋಸ್ಟ್ 5000 ಚೇರ್ಸ್ ಲೈಕ್ ದಿಸ್. ಒಂದು 5000 ಚೇರ್ಗಳು ಸಹ ದೇವರು ಕೊಟ್ಟಿದ್ದಾರೆ. ವಿ ಹ್ಯಾವ್ ಟೆಂಟ್ ವಿಚ್ ಕ್ಯಾನ್ ಅಕೊಮೊಡೇಟ್ ಆಲ್ಮೋಸ್ಟ್ 10000 ಪೀಪಲ್. 10000 ಜನರನ್ನ ಕೂಡಿಸುವಂತ ಒಂದು ಟೆಂಟ್ ಸಹ ಇದೆ. ವಿ ಟ್ರಾವೆಲ್ ಅಕ್ರಾಸ್ ದಿ ನೇಷನ್ ಆಫ್ ಇಂಡಿಯಾ ಪ್ರೀಚಿಂಗ್ ದಿ ಗಾಸ್ಪೆಲ್. ಓಕೆ, ಭಾರತದ ದೇಶ ಎಲ್ಲ ಕಡೆ ಹೋಗುವಂತ ದೇವರು ಸಹಾಯವನ್ನು ಮಾಡಿದ್ದಾನೆ. ಆಮೆನ್. ಆಮೆನ್. ಯು ನೋ, ಮೈ ಟೀಮ್ ಇಸ್ ರೈಟ್ ನೌ ಹ್ಯಾವಿಂಗ್ ಮೀಟಿಂಗ್ ಇನ್ HSR ಲೇಔಟ್. ಇವರ ಟೀಮ್ ಜೊತೆ ಬಂದಿರುವಂತ ಟೀಮ್ HSR ಲೇಔಟ್ ಎಂಬುದಾಗಿರುವಂತ ಜಾಗದಲ್ಲಿ ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 3 months ವಿ ವರ್ ಇನ್ ನಾರ್ತ್ ಇಂಡಿಯಾ. 3 ತಿಂಗಳು ಕಾಲ ನಾರ್ತ್ ಇಂಡಿಯಾ ಎಂಬುದಾಗಿರುವಂತ ಜಾಗದಲ್ಲಿ ಇವರಾಗಿದ್ರು. ದಿಸ್ ಇಯರ್ ಅಲೋನ್ ಬೈ ಗಾಡ್ಸ್ ಗ್ರೇಸ್ ಗಾಡ್ ಹೆಲ್ಪ್ ಅಸ್ ಟು ಟ್ರಾವೆಲ್ 82,000 ಕಿಲೋಮೀಟರ್ಸ್ ಬೈ ರೋಡ್ ಪ್ರೀಚಿಂಗ್ ಇನ್ 21 ಸ್ಟೇಟ್ಸ್ ಆಫ್ ಇಂಡಿಯಾ. ಆಮೆನ್. ಈ ವರ್ಷ ಮಾತ್ರ 82,000 ಕಿಲೋಮೀಟರ್ ಯಾತ್ರೆ ಮಾಡಿ ಸುವಾರ್ತೆಗಳನ್ನ ಸಾರುವಂತ ದೇವರು ಸಹಾಯವನ್ನು ಮಾಡಿದ್ದಾರೆ. We were able to see 3,012 people amen taking baptism and added to the kingdom of God. ಹೌದಂತ ಸೇವೆಗಳಲ್ಲಿ 3,000 ಕ್ಕಿಂತ ಹೆಚ್ಚಾದಂತ ಜನಗಳು ಯೇಸುವನ್ನ ದೀಕ್ಷಾ ಸ್ನಾನದ ಮುಖಾಂತರವಾಗಿ ಸ್ವೀಕರಿಸಿದ್ದು ಒಳ್ಳೆ ವಿಷಯವಾಗಿದೆ. No, that's what I said. I'm so happy to relate with this church. ಈ ಸಭೆಯೊಟ್ಟಿಗೆ ನಾನು ಕೂಡ ಒಂದು ಪಾಲಾಗುವುದಕ್ಕೆ ನನಗೂ ಕೂಡ ಬಹಳ ಆಸೆ ಇದೆ. ಐ ಲವ್ ಟು ಮೂವ್ ವಿತ್ ದ ಪೀಪಲ್ ಹೂ ಹ್ಯಾವ್ ದ ಸೇಮ್ ವಿಷನ್ ಅಂಡ್ ಪ್ಯಾಷನ್. ಓಕೆ, ಒಂದೇ ರೀತಿ ಆಗಿರುವಂತ ದರ್ಶನ ಇರುವಂತ ಜತ ಇರುವಂತ ಆ ವ್ಯಕ್ತಿಗಳೊಟ್ಟಿಗೆ ನಡೆಯುವಂತದ್ದು ಓಡುವಂತದ್ದು ಅದು ತುಂಬವಾಗಿದೆ. ಐ ಬಿಲೀವ್ ದಿಸ್ 2 days ಗಾಡ್ ಇಸ್ ಗೋಯಿಂಗ್ ಟು ಆಕ್ಸಿಲರೇಟ್ ಯುವರ್ ಸ್ಪೀಡ್ ಟು ಟೇಕ್ ಯು ಟು ಯುವರ್ ನೆಕ್ಸ್ಟ್ ಲೆವೆಲ್. ನಾನು ನಂಬ್ತಾ ಇದ್ದೇನೆ ಈ 2 ದಿವಸದ ಈ ಕೂಟಗಳಲ್ಲಿ ಕರ್ತವನು ನಿಮ್ಮನ್ನ ಇನ್ನು ಕೂಡ ಸ್ವಲ್ಪ ಕೂಡ ಸ್ಪೀಡ್ ಆಗಿ ಓಡಿಸಿ ಮತ್ತೊಂದು ಲೆವೆಲ್ ಗೆ ಕರೆದುಕೊಂಡು ಹೋಗುವಂತೆ ಆಗಲಿ. ಕಮ್ ಆನ್ ಎವ್ರಿಬಡಿ ಸೇ ಟು ರನ್ ಅಹೆಡ್. ಎಲ್ಲರೂ ಕೂಡ ಹೇಳಿ ಮುಂದಕ್ಕೆ ಓಡುವಂತೆ. To run ahead, mundakke odi hoguvante. The Bible says the hand of God came upon Elijah. He was able to run ahead. Bible heluvantaddu Eliyana mele devara karavu bandavaga athanu innu kuda mundakke odi hodanu embadagi. No, 2019 you are going to run next ahead. 2019 ne varsha nee nintanta jagadalli alla innu kuda mundakke oduvante agirthiya. Hallelujah. Amen. I believe all the believers are going to be turned into missionaries. ನಮ್ಮತನೆ ಎಲ್ಲ ವಿಶ್ವಾಸಿಗಳು ಸಹ ಸೇವೆ ಮಾಡುವಂತ ಮಿಷನರಿಗಳಾಗಿ ಮಾರ್ಪಡುತ್ತಾರೆ. Hallelujah. Hallelujah. You know why? Because India is ready for Jesus. ಕಾರಣ ಭಾರತ ಯೇಸುವಿಗೋಸ್ಕರ ಸಿದ್ಧವಾಗಿದೆ. In our generation we will see a blood washed nation. ಆಮೆನ್. ನಮ್ಮ ಸಂತತಿಯಲ್ಲಿ ಒಂದು ದೊಡ್ಡ ಜನಾಂಗವು ಕ್ರಿಸ್ತನ ಅಂಗೀಕರಿಸುವಂತದನ್ನು ನೋಡುತ್ತೇವೆ. Amen. I don't know what all reports you are hearing about you know North Indian evangelism. North India alli nadiyuvanta suvarthe seve kuritagi eshtu negative agiruvanta vishayagalannu kelta idira gottilla. You know, negative news spread faster than the positive news. Positive uttama karyakkinta amen doshakaravagiruvanta vishayagalu bega haruduvantadagide. You know, but we need to know that India is ready and prepared for Jesus. Adre idra madhya ondu vishaya kuda tilukobeku, Bharata Yesuvanna swikarisuvudakkagi angikarisuvudakkagi purna siddhatheli agide. How many of you happy for that? Amen. Adakke santoshavilla. Show your 32 teeth and smile. Amen. ನಿಮ್ಮ ಮುಖದ ಮೇಲೆ ಬಹಳವಾಗಿ ಒಂದು ನಗು ಕಾಣಿಸಬೇಕು. Show your 32 teeth and smile. Amen. ನಿಮ್ಮ 32 ಹಲ್ಲುಗಳನ್ನು ಆಮೆನ್ ತೋರಿಸುವಂತಾಗಿ. Hallelujah. Amen. You are seeing me smiling, right?
ಆಮೇಲೆ ನಾನು ನಗ್ತಾ ಇರುವಂತ ನೀನು ನೋಡ್ತಾ ಇದ್ದೀರಾ. ಯು ನೋ ಆಲ್ ಮೈ ಟೀತ್ ಆರ್ ಡೂಪ್ಲಿಕೇಟ್. ಇವರ ಹಲ್ಲೆಲ್ಲೋ ಕೂಡ ಡೂಪ್ಲಿಕೇಟ್ ಆಗಿದೆ. ಆಲ್ ದ ಟಾಪ್ ಲೇಯರ್ ಆರ್ ಡೂಪ್ಲಿಕೇಟ್. ಆಮೇಲೆ ಮೇಲಿರುವಂತ ಲೇಯರ್ ಎಲ್ಲ ಡೂಪ್ಲಿಕೇಟ್ ಆಗಿದೆ. ವೈಲ್ ವಾಸ್ ಪ್ರೀಚಿಂಗ್ ಇನ್ ಗುಜರಾತ್ ಸಂಬಡಿ ಕೇಮ್ ಅಂಡ್ ಹಿಟ್ ಮೀ ವಿತ್ ದ ಗನ್. ಆಮೇಲೆ ಗುಜರಾತ್ ಅಲ್ಲಿ ಪ್ರಸಂಗ ಮಾಡ್ತಾ ಇದ್ದಾಗ ಯಾರೋ ಒಬ್ರು ಬಂದು ಗನ್ ಅಲ್ಲಿ ನನಗೆ ಹೊಡೆದ್ರು. ಆಲ್ ದ ಟೀತ್ ಫೆಲ್ ಡೌನ್. ಎಲ್ಲ ಹಲ್ಲುಗಳು ಸಹ ಬಿದ್ದು ಹೋಯಿತು. ಓನ್ಲಿ ಟೀತ್ ಫೆಲ್ ಡೌನ್. ಬರೇ ಹಲ್ಲು ಮಾತ್ರ ಬಿದ್ದು ಹೋಗಿತ್ತು. ಮೈ ಸ್ಪಿರಿಟ್ ನೋಬಡಿ ಕುಡ್ ಟಚ್. ಆದ್ರೆ ಆತ್ಮವನ್ನ ಯಾರು ಕೂಡ ಮುಟ್ಟುವುದಕ್ಕಾಗಿ ಸಾಧ್ಯವಿಲ್ಲ. ಐ ವಾಂಟ್ ಟು ಟೆಲ್ ಯು ಇಫ್ ಯು ಆರ್ ಕ್ಯಾಪ್ಚುವೇಟೆಡ್ ಬೈ ದ ಸ್ಪಿರಿಟ್ ಆಫ್ ಇವಾಂಜೆಲಿಸಂ. ಸುವಾರ್ತೆ ಎಂಬುದಾಗಿರುವಂತ ಆತ್ಮದಲ್ಲಿ ನೀವು ಆವರಿಸಿರುವುದಾದ್ರೆ ಅನ್ಲೆಸ್ ಯು ಸೀ ದ ರಿಸಲ್ಟ್ ಯು ವಿಲ್ ನೆವರ್ ಗಿವ್ ಅಪ್. ಆಮೇನ್. ಫಲಿತಾಂಶವನ್ನ ನೋಡದೇ ಇರುವ ತನಕ ಸಹ ನೀವು ಅದನ್ನ ಬಿಟ್ಟುಕೊಡುವಂತವರಲ್ಲ. ಸಚ್ ಅನ್ ಓವರ್ಕಮಿಂಗ್ ಅನಾಯಿಂಟಿಂಗ್ ಇಸ್ ಗೋಯಿಂಗ್ ಟು ಗ್ರಿಪ್ ಯುವರ್ ಲೈಫ್ ಟುಡೇ. ಆ ಪ್ರಕಾರವಾಗಿರುವಂತ ಒಂದು ಅಭಿಷೇಕವು ಹಗಲು ಸಮಯ ನಿನ್ನನ್ನು ಹಿಡಿಯುವಂತದಾಗಿರುತ್ತೆ. ಯು ವಿಲ್ ನೆವರ್ ಗೆಟ್ ಟೈರ್ಡ್ ಆಫ್ ಸೀಯಿಂಗ್ ದ ಮಿರಕಲ್. ಆಮೇನ್. ಅದ್ಭುತ ನೋಡಿ ಸಾಕಾಯ್ತು ಎಂಬುದಾಗಿ ಹೇಳುವುದಕ್ಕಾಗಿ ಸಾಧ್ಯನೇ ಆಗಲ್ಲ. ಅನ್ಲೆಸ್ ಯು ಸೀ ಯು ವಿಲ್ ನೆವರ್ ಗಿವ್ ಅಪ್. ಆಮೇನ್. ನೀನು ನೋಡದೇ ಇರುವ ತನಕ ಸಹ ನೀನು ಬಿಟ್ಟುಕೊಡುವಂತ ವ್ಯಕ್ತಿ ಆಗಿರಲ್ಲ. ಐ ಪ್ರೇ ದಟ್ ಸಚ್ ಎ ಬರ್ಡನ್ ವುಡ್ ಕ್ಯಾಪ್ಚರ್ ಯುವರ್ ಹಾರ್ಟ್. ನಾನು ಕೂಡ ಪ್ರಾರ್ಥಿಸುವಂತವನಾಗಿರ್ತೇನೆ. ಆ ಪ್ರಕಾರವಾಗಿರುವಂತ ಒಂದು ಭಾರ ನಿನ್ನ ಹೃದಯ ಮೇಲೆ ಆವರಿಸಲಿ. ದೋಸ್ ಹೂ ಆರ್ ರನ್ನಿಂಗ್ ಇನ್ ಫಸ್ಟ್ ಗಿಯರ್, ಗಾಡ್ ಇಸ್ ಗೋಯಿಂಗ್ ಟು ಗಿವ್ ಯು ನೋ ಪುಟ್ ಯು ಇನ್ ಸೆಕೆಂಡ್ ಗಿಯರ್. ಆಮೇನ್. ಒಂದನೇ ಗೇರ್ ನಲ್ಲಿ ಓಡ್ತಾ ಇರುವಂತ ನಿಮ್ಮ ಜೀವಿತಗಳು ಈಗ ಒಂದು ಟಾಪ್ ಗಿಯರ್ ಅಲ್ಲಿ ಓಡುವಂತ ದೇವರು ಮಾಡಲಿ. ಆಲ್ರೆಡಿ ಯು ಸೇ ಯು ಆರ್ ಆಲ್ರೆಡಿ ಇನ್ ದ ಫಿಫ್ತ್ ಗಿಯರ್. ನೀನು ಹೇಳ್ತಾ ಇಲ್ಲ ನಾನು ಇವಾಗ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದೀನಿ. ಗಾಡ್ ಇಸ್ ಗೋಯಿಂಗ್ ಟು ಅಟ್ಯಾಚ್ ಯು ವಿತ್ ಒನ್ ಮೋರ್ ಗಿಯರ್ ಅಂಡ್ ಮೇಕ್ ಯು ಟು ರನ್ ಅಹೆಡ್. ಆದ್ರೆ ಆ ಸ್ಪೀಡ್ ಗೆ ಮತ್ತೊಂದು ಗಿಯರ್ ಅನ್ನು ದೇವರು ಕೊಡುವಂತವನಾಗಿರ್ತಾನೆ. ಹಾಲೆಲೂಯಾ ಹಾಲೆಲೂಯಾ. ಲುಕ್ ಅಟ್ Look at somebody and say, I am tired of walking in this realm. ಪಕ್ಕದಲ್ಲಿ ಯಾರನ್ನಾದ್ರೂ ನೋಡಿ ಹೇಳಿ, ಅಯ್ಯೋ ಈ ಪ್ರಕಾರವಾಗಿರುವಂತ ಜೀವಿತದಲ್ಲಿ ಓಡಿ ಓಡಿ ನಡೆದು ಸಾಕಾಗಿದೆ. Come on, say that. ಪಕ್ಕದಲ್ಲಿ ಇರುವಂತವರಿಗೆ ಹೇಳಿ, I am tired. ಅಯ್ಯೋ ಇದು ಸಾಕಾಗಿದೆ ಎಂಬುದಾಗಿ. I am tired. ಆಮೇಲೆ ಈ ರೈಲ್ ಅಲ್ಲಿ ಓಡಿ ಸಾಕಾಗೋಗಿದೆ. 2018, I am tired. 2018 ವರ್ಷ ಈ ಒಂದು ಅವಸ್ಥೆ ಸಾಕಾಗಿದೆ. 2019, I want to have a major shift. 2019ನೇ ವರ್ಷ ಎಂಬುದಾಗಿ ಹೇಳುವಂತದ್ದು ನನ್ನ ಜೀವಿತದ ಮತ್ತೊಂದು ಹಂತಕ್ಕೆ ಆಗಿರಬೇಕು. The Bible says, you know, the violent shall take heavens by force. ಆಮೇನ್. ಬೈಬಲ್ ಹೇಳುವಂತದ್ದು ಆಮೇನ್ ಬಲಾತ್ಕಾರಿಗಳು ಸ್ವರ್ಗ ರಾಜ್ಯವನ್ನ ಆಮೇನ್ ನಿರ್ಬಂಧದಿಂದ ಅವರು ವಶಪಡಿಸಿಕೊಳ್ತಾರೆ ಎಂಬುದಾಗಿ. I am not speaking to somebody ordinary people. I am speaking to somebody whose heart is to bring the glory down. ಆಮೇನ್. ನಾನು ಮಾತನಾಡುತ್ತಿರುವಂತದ್ದು ಸಾಧಾರಣವಾಗಿರುವಂತ ಜನರೊಟ್ಟಿಗೆ ಅಲ್ಲ. ನಾನು ಮಾತನಾಡ್ತಾ ಇರುವಂತದ್ದು ದೇವರ ಹೃದಯ ಎಂಬುದಾಗಿ ಹೇಳುವಂತ ಆ ತೇಜಸ್ಸನ್ನ ನಿರ್ಬಂಧವಾಗಿ ಇಳಿಸುವಂತ ವ್ಯಕ್ತಿಗಳೊಟ್ಟಾಗಿದೆ. And I pray that this morning the power of God will grip your heart. ಆಮೇನ್. ನಾನು ಕೂಡ ಪ್ರಾರ್ಥಿಸುತ್ತೇನೆ ಈ ಹಗಲು ಸಮಯ ದೇವರು ನಿಮ್ಮ ಹೃದಯಗಳನ್ನ ಅದೇ ಪ್ರಕಾರವಾಗಿ ಮಾಡಲಿ. And God will make you to realize the urgency of evangelism in India. ದೇವರು ನಿಮ್ಮ ಜೀವಿತಗಳಲ್ಲಿ ಸುವಾರ್ತೆ ಎಷ್ಟು ಮುಖ್ಯ ಎಂಬುದಾಗಿರುವಂತ ವಿಷಯವನ್ನು ತೋರಿಸಿಕೊಡಲಿ. You know, I am 34 years old. ಇವರು 34 ವಯಸ್ಸುಳ್ಳವರಾಗಿದ್ದಾರೆ. When I was born again, ಇವರು ಕರ್ತನನ್ನ ಸ್ವೀಕರಿಸಿದಂತ ಸಮಯದಲ್ಲಿ, that time onwards from here till now I am hearing India will be saved. ಆ ಸಮಯದಿಂದ ಇಲ್ಲಿ ತನಕ ಕೇಳ್ತಾ ಇರುವಂತದ್ದು ಭಾರತ ರಕ್ಷಣೆ ಹೊಂದುತ್ತೆ ಎಂಬುದಾಗಿ. I have a 3-year-old son. 3 ವರ್ಷ ವಯಸ್ಸುಳ್ಳಂತ ಮಗ ಇದ್ದಾನೆ ಇವರಿಗೆ. If Jesus is going to come back only in his time, ಆತನ ಸಮಯದಲ್ಲಿ ಯೇಸು ಬರುವಂತವನಾಗಿದ್ರೆ, you know, I don't want him to say this again. ಆಮೇನ್. ಮತ್ತೆ ಕೂಡ ಅವನು ಇದನ್ನೇ ಹೇಳುವಂತದ್ದು ನನಗೆ ಇಷ್ಟವಿಲ್ಲ. I want him to say India was saved during my dad's time. ಆಮೇನ್. ಆತನು ಹೇಳುವುದಕ್ಕಾಗಿ ನಾನು ಆಗ್ರಹಿಸುವಂತ ಒಂದು ವಿಷಯ ಎಂಬುದಾಗಿ ಹೇಳಿದ್ರೆ, ನನ್ನ ತಂದೆ ಕಾಲದಲ್ಲಿ ಭಾರತ ರಕ್ಷಣೆ ಒಳಗಾಗಿತ್ತು ಎಂಬುದಾಗಿ. Do you want to hear that? ಇದನ್ನೇ ನೀವು ಸಹ ಕೇಳುವುದಕ್ಕಾಗಿ. Do you want to hear that? ಇದನ್ನೇ ನೀವು ನಿಮ್ಮ ಮಕ್ಕಳ ಬಾಯಿಂದ ಕೇಳುವುದಕ್ಕಾಗಿ. Do you want to hear that? ನೀನು ಕೂಡ ಕೇಳುವುದಕ್ಕಾಗಿ ಆಗ್ರಹಿಸ್ತೀಯ. Let's have a heart not giving up. ಆಮೇನ್. ನಮ್ಮ ಹೃದಯಗಳು ಯಾವುದ್ರ ಮೇಲೂ ಸಹ ಕಾಂಪ್ರಮೈಸ್ ಆಗದೆ ಇರಲಿ ಎಂಬುದಾಗಿ ಪ್ರಾರ್ಥಿಸೋಣ. Amen. Amen. I want to tell you. ನಿಮಗೊಂದು ವಿಷಯ ಹೇಳ್ತೇನೆ. If you are a man of mission, you will be unstoppable for the kingdom of God. ಒಂದು ಸೇವೆಯ ಭಾರದ ಮನುಷ್ಯ ನೀನಾಗಿರೋದಾದ್ರೆ ಯಾವುದು ಸಹ ನಿನ್ನನ್ನು ನಿಲ್ಲಿಸುವುದಕ್ಕಾಗಿ ಸಾಧ್ಯ ಆಗುವುದೇ ಇಲ್ಲ. Nothing can hinder your vision. ಯಾವುದು ಸಹ ನಿನ್ನ ದರ್ಶನಕ್ಕೆ ತಡೆಯಾಗಿ ನಿಲ್ಲುವುದಿಲ್ಲ. If you are a man of mission, you have only possibilities. ಒಂದು ಸೇವೆಯ ದರ್ಶನ ನಿನಗಿರೋದಾದ್ರೆ ನಿನ್ನ ಮುಂದೆ ಮಾರ್ಗಗಳು ತೆರೆದಿಟ್ಟಿರುತ್ತೆ. Only possibilities. ಆಮೇನ್. ಎಲ್ಲವೂ ಕೂಡ ಅವಕಾಶಗಳು ಸಾಧ್ಯತೆಗಳು ಮಾತ್ರ ಇರುವಂತದ್ದು. ಎಲ್ಲರೂ ಕೂಡ ಹೇಳು, ಎಲ್ಲ ಸಾಧ್ಯತೆಗಳೇ. ಎಲ್ಲ ಸಾಧ್ಯತೆಗಳೇ. ಎವ್ರಿಬಡಿ ಲುಕ್ ಫಾರ್ ಇಂಪಾಸಿಬಿಲಿಟೀಸ್. ಎಲ್ಲರೂ ಕೂಡ ನೋಡುವಂತದ್ದು ಅಸಾಧ್ಯಗಳನ್ನ. ಇಫ್ ಯು ಡೂ ಲೈಕ್ ದಿಸ್ ನಥಿಂಗ್ ವಿಲ್ ಹ್ಯಾಪನ್, ನೋ ದೇರ್ ವಿಲ್ ಬಿ ಪ್ರಾಬ್ಲಮ್. ಅಯ್ಯೋ ನೀನು ಇದನ್ನ ಮಾಡಿದ್ರೆ ಏನು ಕೂಡ ಆಗಲ್ಲ, ನೀನು ಕಡೆಯದಾಗಿ ಪ್ರಶ್ನೆ ಆಗ್ತೀಯ. ವಿ ಆರ್ ವೆರಿ ವೆರಿ ಗುಡ್ ಇನ್ ಫೈಂಡಿಂಗ್ ಫಾಲ್ಟ್. ಆಮೇನ್. ನಾವು ಯಾವಾಗಲೂ ಸಹ ಕೊರತೆಗಳನ್ನ ಕಂಡುಹಿಡಿಯುವಂತದ್ರಲ್ಲಿ ಪ್ರಮುಖರಾಗಿದ್ದೇವೆ. ಯು ನೋ ವೆನ್ ನೆಹೆಮಿಯಾ ವಾಸ್ ಬಿಲ್ಡಿಂಗ್ ದಿ ಯು ನೋ ವಾಲ್. ನೆಹೆಮಿಯಾ ಎಂಬುದಾಗಿ ಹೇಳುವಂತ ಆಮೇನ್ ಭಕ್ತನು ಗೋಡೆಯನ್ನ ಕಟ್ಟುವುದಕ್ಕಾಗಿ ಹೋದಾಗ ಸನ್ಬಲತ್ ತೋಬಿಯಾ ಎಂಬುದಾಗಿ ಹೇಳುವಂತವರು ಬಂದು ಹೇಳಿದ್ದು, ದಿಸ್ ಇಸ್ ನಾಟ್ ಪಾಸಿಬಲ್. ಅಯ್ಯೋ ಇದು ಸಾಧ್ಯ ಆಗಲ್ಲ. ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್ ಟು ಬಿಲ್ಡ್ ದಿ ವಾಲ್ ವಿತ್ ಇನ್ 52 ಡೇಸ್? 52 ದಿವಸದಲ್ಲಿ ಹೇಗೆ ನೀವು ಕಟ್ಟುತ್ತೀರಾ ಎಂಬುದಾಗಿ. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಆಮೇನ್. ನಿಧಾನವಾಗಿ ಚಲಿಸುವಂತದ್ದು ಯಾವಾಗಲೂ ಕೂಡ ಜಯವನ್ನ ಹೊಂದುತ್ತೆ. ಬ್ಯೂಟಿಫುಲ್ ಥಿಯರೀಸ್ ವಿಲ್
come for the negative things always. Amen. Negative ಎಂಬುದಾಗಿ ಹೇಳುವಂತ ವಿಷಯಗಳಿಗೆ ಆಮೆನ್ ಉತ್ತಮವಾಗಿರುವಂತ ಥಾಟ್ಗಳು ಅವರಿಗೆ ಸಿಗುತ್ತೆ. You know, one who have the vision will trust only on God. ಆದರೆ ದರ್ಶನ ಇರುವಂತವನು ಯಾವಾಗಲೂ ಕೂಡ ದೇವರಲ್ಲಿ ಆಶ್ರಯಿಸುವಂತವನು ಮಾತ್ರ ಆಗಿರ್ತಾನೆ. ಸನ್ಬಲತ್ ತೋಬಿಯಸ್ ಅಂತ ನೋ ಇಟ್ ಇಸ್ ನಾಟ್ ಪಾಸಿಬಲ್. ಸನ್ಬಲತ್ ತೋಬಿಯಸ್ ಹೇಳಿದ್ರು ನೆಹೆಮನ ಒಟ್ಟಿಗೆ ಅಯ್ಯೋ ಇದು ಸಾಧ್ಯವಾಗಲ್ಲ. This is not the right time. ಇದು ಒಳ್ಳೆ ಸಮಯವಲ್ಲ. The one who sends the vision, ದರ್ಶನವನ್ನ ಕಳಿಸುವಾತನು, the one who sends the timing of God, ದೇವರ ಸಮಯವನ್ನ ಕೊಡುವಾತನು. Nehemiah said, Nehemiah ಹೇಳಿದು, I don't need your help, ನನಗೆ ನಿಮ್ಮ ಸಹಾಯ ಅವಶ್ಯಕತೆ ಇಲ್ಲ. I need the help of God, ನನಗೆ ಬೇಕಾಗಿರುವಂತದ್ದು ದೇವರ ಸಹಾಯ ಮಾತ್ರ. He is in my side, ದೇವರು ನನ್ನ ಪಕ್ಷದಲ್ಲಿರುವುದಾದ್ರೆ, I will be able to succeed, ಆಮೇನ್, ನಾನು ಎಲ್ಲದರಲ್ಲೂ ಸಹ ಸಫಲವನ್ನು ಹೊಂದುತ್ತೇನೆ. If he was, Nehemiah was trusting on Sanballat and Tobiah, Nehemiah Sanballat Tobiah ಮೇಲೆ ಮಾತ್ರ ಆಶ್ರಯಿಸಿರುವುದಾದ್ರೆ, even if it is 52 years nothing would have happened, 52 ವರ್ಷವಾದರೂ ಸಹ ಏನು ಕೂಡ ಆಗ್ತಾ ಇರಲಿಲ್ಲ. God's plan was him to do the church, you know the wall within 52 days, ಅದರ ದೇವರ ಸಂಕಲ್ಪ ಇದ್ದಿದ್ದು 52 ದಿವಸದಲ್ಲಿ ಬಿದ್ದು ಹೋಗಿರುವಂತ ಗೋಡೆಯನ್ನು ಕಟ್ಟುವುದಕ್ಕಾಗಿ. I don't know why the Lord is speaking to the church this morning like this. ನನಗೆ ಗೊತ್ತಿಲ್ಲ ಯಾತಕ್ಕಾಗಿ ಕರ್ತನು ಈ ಪ್ರಕಾರವಾಗಿ ಒಂದು ವಿಷಯವನ್ನ ಸಭೆಯೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. God has something special for you. ಕರ್ತನು ಈ ಸಭೆಗೆ ವಿಶೇಷವಾಗಿರುವಂತ ಕೆಲವು ವಿಷಯಗಳನ್ನು ಇಟ್ಟಿದ್ದಾನೆ. God has put his trust upon the church for evangelism. ಕರ್ತನು ಸುವಾರ್ತೆಗಾಗಿ ವಿಶೇಷವಾಗಿರುವಂತ ಹೊದಿಕೆಯನ್ನು ಅದರ ಮೇಲೆ ಹಾಕಿದ್ದಾನೆ. To reach the unreached at any cost. ಹೋಗದೇ ಇರುವಂತ ಜಾಗಗಳಿಗೆ ಹೋಗುವಂತೆ. To raise an army for the kingdom of God. ದೇವರ ರಾಜ್ಯಕ್ಕೆ ಒಂದು ದೊಡ್ಡ ಸೈನ್ಯವನ್ನು ಎಬ್ಬಿಸುವಂತೆ. To raise them as powerful anointed, amen, glory carriers for the kingdom of God. ದೇವರ ರಾಜ್ಯಕ್ಕೆ ಅಭಿಷಕ್ತರನ್ನ ತೇಜಸ್ಸುಳ್ಳವರನ್ನ ಎಬ್ಬಿಸುವುದಕ್ಕೆ. You know what we need to do? ನಾವು ಮಾಡುವಂತ ವಿಷಯ ಏನು ಗೊತ್ತಾ? One day the Lord told me. ಒಂದು ದಿವಸ ದೇವರು ನನ್ನೊಟ್ಟಿಗೆ ಹೇಳಿದ್ದು. Who carry the vision Nehemiah is inside us. Amen. ದರ್ಶನವನ್ನ ಹೊತ್ತುಕೊಂಡಿರುವಂತ ನೆಹೆಮಿಯ ನಮ್ಮ ಒಳಗಿರುವಾಗ, even the Sanballat and Tobiah is also inside you. ಅದೇ ಪ್ರಕಾರವಾಗಿ ಸನ್ಬಲತ್ ತೋಬಿಯಾತ್ ಸಹ ನಿನ್ನ ಒಳಗೆ ಜೀವಿಸ್ತಾ ಇದ್ದಾನೆ. Pastor say let us go for meeting. ಪಾಸ್ಟರ್ ಮೀಟಿಂಗ್ ಹೋಗೋಣ ಬನ್ನಿ ಎಂಬುದಾಗಿ ಹೇಳುವಾಗ, Sanballat and Tobiah of inside will say, ಆಮೇನ್, ಒಳಗಿರುವಂತ ಸನ್ಬಲಾತ್ ತೋಬಿಯಾತ್ ಹೇಳುವಂತದ್ದು, it might rain pastor ji. ಅಯ್ಯೋ, ಒಂದು ಪಕ್ಷ ಮಳೆ ಬರಬಹುದು ಪಾಸ್ಟರ್. There is problem in Karnataka, Pastor ji. ಅಯ್ಯೋ, ಮೀಟಿಂಗ್ ಹೋಗುವಂತದ್ದು ಕರ್ನಾಟಕದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. The Sanballat of inside will say, ಒಳಗಿರುವಂತ ಸನ್ಬಲಾತ್ ಹೇಳುವಂತದ್ದು, let pastor alone go, I won't go. ಪಾಸ್ಟರ್ ನೀವೇ ಹೋಗ್ರಿ, ನಾನು ಬರಲ್ಲ. He won't say, we won't tell to pastor, but we will speak with our Sanballat and Tobiah. ಇದನ್ನ ನೇರವಾಗಿ ಪಾಸ್ಟರ್ ಒಟ್ಟಿಗೆ ಹೇಳಲ್ಲ, ನಮ್ಮ ಒಳಗೆ ಜೀವಿಸ್ತಾ ಇರುವಂತ ಸನ್ಬಲತ್ ತೋಬಿಯತ್ ಒಟ್ಟಿಗೆ ನಾವು ಹೇಳ್ತೇವೆ, ಪಾಸ್ಟರ್ ಒಬ್ಬರೇ ಹೋಗಿ. I pray that the vision will kill everything that is standing against the plan of God. Hallelujah. ಈ ಹಗಲು ಸಮಯ ನಾವು ಪ್ರಾರ್ಥಿಸುವಂತದ್ದು ನಿನ್ನ ಒಳಗಿರುವಂತ ಆ ದರ್ಶನ, ನಿನ್ನ ಒಳಗಿರುವಂತ ನೆಗೆಟಿವ್ ಮನುಷ್ಯರ ಆಮೇಲೆ ಥಾಟ್ ಗಳನ್ನ ಕೊಂದು ಹಾಕಲಿ ಎಂಬುದಾಗಿ. That's what the Bible says in Romans chapter 8 verse 13. ರೋಮಾಪುರದವರಿಗೆ ಬರೆದಂತ ಪತ್ರಿಕೆ 8:13 ವಾಕ್ಯದಲ್ಲಿ ಇದನ್ನು ಹೇಳುವಂತದ್ದು. You know, by being submitted to the spirit of God, you can put to death the desires of the flesh. ದೇವರ ಆತ್ಮನಿಂದ ನಿನ್ನ ಶರೀರದ ಮೇಲೆ ಬರುವಂತ ಎಲ್ಲ ಆಮೇನ್ ಕ್ರಿಯೆಗಳನ್ನ ನೀನು ಕೊಲ್ಲುವುದಕ್ಕಾಗಿ ಸಾಧ್ಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. You know, the Bible says, ಬೈಬಲ್ ಹೇಳುವಂತದ್ದು, amen, if you yield to the flesh, ಆಮೇನ್, ನೀವು ನಿಮ್ಮ ಶರೀರಕ್ಕೆ ಅಧೀನವಾದ್ರೆ, you will die, ನೀವು ಸಾಯುವಂತರಾಗುತ್ತೀರಾ. But if you yield to the spirit, ಆದ್ರೆ ಆತ್ಮನಿಗೆ ಅಧೀನರಾದ್ರೆ, you can put to death the desire of the flesh, ನಿಮ್ಮ ಶರೀರದ ಎಲ್ಲ ಇಚ್ಛೆಗಳನ್ನ ಕೊಲ್ಲುವುದಕ್ಕಾಗಿ ಸಾಧ್ಯ. One is you will be killed, second is you can kill. ಒಂದು ನೀನು ಸಾಯಿಸಬಹುದು, ಎರಡನೇದು ನಿನ್ನನ್ನೇ ನೀನು ಸಾಯಿಸಬಹುದು. ಆಮೆನ್. Listen this. One is you can kill. ಮೊದಲನೇ ವಿಷಯ ನೀನು ಕೊಲ್ಲಬಹುದು. Other thing is you will be killed. ಆಮೆನ್. ಎರಡನೇ ವಿಷಯ ನಿನ್ನನ್ನೇ ನೀನು ಕೊಲ್ಲಿಸಬಹುದು. That means if you yield to the desire of the flesh, you will be killed. ಅದರ ಅರ್ಥ ಶರೀರದ ಇಚ್ಛೆಗಳಿಗೆ ನೀನು ಒಪ್ಪಿಸಿಕೊಡುವುದಾದ್ರೆ ಆ ಸಮಯ ನಿನ್ನನ್ನೇ ನೀನು ಕೊಲ್ಲುವುದಕ್ಕಾಗಿ ಸಾಧ್ಯ. If you say amen to God, ಅದರೆ ದೇವರನ್ನ ನೋಡಿ ಆಮೆನ್ ಎಂಬುದಾಗಿ ಹೇಳುವುದಾದ್ರೆ, God will give you the ability to kill the desires of the flesh. ದೇವರು ನಿನಗೆ ಒಂದು ಶಕ್ತಿಯನ್ನು ಕೊಡ್ತಾನೆ, ಆ ಶಕ್ತಿಯಿಂದ ನಿನ್ನ ಶರೀರದ ಇಚ್ಛೆಗಳೆಲ್ಲವನ್ನ ಸಹ ಕೊಲ್ಲುವುದಕ್ಕಾಗಿ ಸಾಧ್ಯ. So that you will run ahead. ಈ ಪ್ರಕಾರವಾಗಿ ನೀನು ಕೂಡ ಮುಂದಕ್ಕೆ ಓಡಿ ಹೋಗ್ತೀಯ. Come on, everybody say run ahead. ಎಲ್ಲರೂ ಕೂಡ ಬಾಯಿ ತೆಗೆದು ಹೇಳಿ ಮುಂದಕ್ಕೆ ಓಡಿ ಹೋಗ್ತಾನೆ. Amen. Lift your hand. ನಿಮ್ಮ ಕರಗಳನ್ನ ಮೇಲಕ್ಕೆತ್ತಿ. Keep your hand over your head. ನಿಮ್ಮ ಕರವನ್ನ ನಿಮ್ಮ ತಲೆಯ ಮೇಲಿಡಿ. And say, ಬಾಯಿ ತೆಗೆದು ಹೇಳಿ. Woe to me if I do not preach. ಅಯ್ಯೋ, ನಾನು ಪ್ರಸಂಗ ಮಾಡಲಿಲ್ಲ ಅಂದ್ರೆ ನನಗೆ ಅಯ್ಯೋ. Nobody said very good. ಬಾಯಿ ತೆಗೆದು ಹೇಳಿ. ನಾನು ಪ್ರಸಂಗ ಮಾಡಲಿಲ್ಲ ಅಂದ್ರೆ, ಸುವಾರ್ತೆ ಸಾರಲಿಲ್ಲ ಅಂದ್ರೆ ಅಯ್ಯೋ. Only 3 people said. ಎಲ್ಲರೂ ಕೂಡ ಬಾಯಿ ತೆಗೆದು ಹೇಳಬೇಕು. ನಾನು ಸುವಾರ್ತೆ ಸಾರದೆ ಹೋದ್ರೆ ನನಗೆ ಅಯ್ಯೋ. I think, you know, I have to pray for some dumb people here. ಕಿವಿ ಕೇಳಿಸದೇ ಇರೋರ್ಗೋಸ್ಕರ ಪ್ರಾರ್ಥಿಸಬೇಕು ಎಂಬುದಾಗಿ ಅನ್ಸುತ್ತೆ.
ಆಮೇನ್. ಎಲ್ಲರೂ ಕೂಡ ಬಾಯನ್ನ ತೆಗೆದು ಹೇಳಬೇಕು, ನಾನು ಸುವಾರ್ತೆ ಸಾರದೆ ಹೋದ್ರೆ ನನಗೆ ಅಯ್ಯೋ ಕಷ್ಟ. ಆನಿವರ್ಸರಿ ಸಕ್ಸಸ್ಫುಲ್. ಆಮೇನ್. ಆನಿವರ್ಸರಿ ಸಕ್ಸಸ್ಫುಲ್ ಆಯ್ತು. Amen. Amen. Why this anniversary? ಯಾತಕ್ಕಾಗಿ ವಾರ್ಷಿಕೋತ್ಸವ? 13 years of faithfulness. Amen. 13 ವರ್ಷ ನಂಬಿಗಸ್ತಿಕೆಯ ಒಂದು ಓಟ. Taking, you know, taking, you know, in a pledge to God for the next year. Amen. ಬರುವಂತ ವರ್ಷಕ್ಕಾಗಿ ದೇವರ ಮುಂದಾಗಿ ಒಂದು ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುವಂತದ್ದು. You know why? ಯಾತಕ್ಕಾಗಿ ಗೊತ್ತಾ? The attitude of gratitude will always take into a next level of altitude. ಆಮೇನ್. ದೇವರ ಮೇಲೆ ಇರುವಂತ ಆ ಒಂದು ಆಮೇನ್ ಉತ್ಸಾಹದ ಆಮೇನ್ ಆ ಒಂದು ಮನೋಭಾವ ಮತ್ತೊಂದು ಆಮೇನ್ ಲೆವೆಲ್ ಗೆ ತೆಗೆದುಕೊಂಡು ಹೋಗುವಂತೆ ಸಾಧ್ಯವಾಗುತ್ತೆ. The attitude of gratitude will always take you to a next level of altitude. ಆಮೇನ್. ದೇವರ ಮೇಲೆ ಇರುವಂತ ಆ ಉತ್ಸಾಹದ ಮನೋಭಾವ ನಿನಗೆ ಇರದಾದ್ರೆ ಎಲ್ಲ ಸಮಯ ನಿನ್ನ ಮತ್ತೊಂದು ಲೆವೆಲ್ ಗೆ ತೆಗೆದುಕೊಂಡು ಹೋಗುತ್ತೆ. So the attitude of gratitude is important. ಆದ ಕಾರಣ ದೇವರ ಮೇಲೆ ಇರುವಂತ ಉತ್ಸಾಹದ ಮನೋಭಾವ ಬಹಳ ಮುಖ್ಯ. Attitude of gratitude, thanksgiving. ಆಮೇನ್. ದೇವರ ಮೇಲೆ ಇರುವಂತ ಆ ಒಂದು ಗೌರವ ಆಮೇನ್ ಸ್ತೋತ್ರದ ಮನೋಭಾವ. That is why this meeting today meeting is all about. ಆದ ಕಾರಣ ಈ ಹಗಲು ಸಮಯ ಆಮೇನ್ ವಾರ್ಷಿಕೋತ್ಸವ ಆಗಿರುವಂತಹ ಈ ಕೂಟವನ್ನು ಏರ್ಪಡಿಸಿರುವಂತದ್ದು. Attitude of gratitude. ಆಮೇನ್. ದೇವರ ಮೇಲೆ ಆ ಸ್ತೋತ್ರದ ಮನೋಭಾವದ ಒಂದು ಉತ್ಸಾಹ. That is very important. ಇದು ಬಹಳ ಮುಖ್ಯ. So when you have that attitude, I mean, ಈ ಪ್ರಕಾರವಾಗಿ ಒಂದು ಮನೋಭಾವ ಇರದಾದ್ರೆ it is God's attitude to take you to a next altitude. I mean, ದೇವರ ಮೇಲೆ ಸ್ತೋತ್ರದ ಉತ್ಸಾಹದ ಮನೋಭಾವ ಇರದಾದ್ರೆ ಆಮೇನ್ ಕರ್ತನಿಗೆ ಒಂದು ಮನೋಭಾವ ಇದೆ ಏನು ಎಂಬುದಾಗಿ ಹೇಳಿದ್ರೆ ನಿನ್ನ ನಿಂತಿರುವಂತಹ ಜಾಗದಲ್ಲಿ ನಿಲ್ಲಿಸದೆ ಮತ್ತೊಂದು ಲೆವೆಲ್ ನಲ್ಲಿ ನಿಲ್ಲಿಸುವಂತೆ. ಆಮೇನ್. 13 ವರ್ಷದಲ್ಲಿ ನೀನು ಏನು ಮಾಡಿ ಅದು ಮಾತ್ರವಲ್ಲದೆ what you know what you could not do for 13 years God will enable you to do in this year. ಆಮೇನ್. 13 ವರ್ಷದಲ್ಲಿ ಏನನ್ನ ಮಾಡುವುದಕ್ಕಾಗಿ ಸಾಧ್ಯವಾಗಿಲ್ಲವೋ ಬರುವಂತ ವರ್ಷದಲ್ಲಿ ಕರ್ತನು ಅದನ್ನು ಮಾಡುವುದಕ್ಕಾಗಿ ಆಮೇಲೆ ಸಾಧ್ಯ ಮಾಡ್ತಾನೆ. Hallelujah. You know, I believe there is going to be street evangelism through this church. Amen. ಈ ಸಭೆಯಿಂದ ಆಮೇನ್ ಈ ಪ್ರಕಾರವಾಗಿ ನಾನು ನಂಬ್ತಾ ಇದ್ದೇನೆ ರಸ್ತೆಗಳಲ್ಲಿ ಇಳಿದು ಸುವಾರ್ತೆಯನ್ನು ಸೇರುವಂತ ಒಂದು ಸೈನ್ಯ ಎದ್ದೇಳುತ್ತೆ. Monday to Saturday people will go into the street, heal the people. Sunday they will bring them to the church. ಸೋಮವಾರದಿಂದ ಶನಿವಾರ ತನಕ ರಸ್ತೆಗೆ ಜನಗಳು ಇಳಿದು ಆಮೇನ್ ಜನಗಳ ಬಳಿ ದೇವರ ವಾಕ್ಯವನ್ನ ಸಾರಿ ಭಾನುವಾರ ಆರಾಧನೆಗೆ ಅದೇ ಆತ್ಮಗಳನ್ನ ಕರೆತರುವಂತವರಾಗಿದ್ದಾರೆ. Such a spirit of evangelism is going to grip your life this morning. ಆ ಪ್ರಕಾರವಾಗಿರುವಂತ ಒಂದು ಸುವಾರ್ತೆಯ ಆತ್ಮವು ಕೆಲವರ ಮೇಲೆ ಆವರಿಸುವಂತದಾಗಿರುತ್ತೆ. Hallelujah. Hallelujah. God is going to engulf us with the desire for the perishing souls. ಆಮೇನ್. ನಶಿಸಿ ಹೋಗುವಂತ ಆತ್ಮಗಳಿಗೋಸ್ಕರ ಒಂದು ಭಾರವನ್ನ ಕರ್ತನು ಆಮೇನ್ ಕೆಲವರ ಮೇಲೆ ಕೊಡುವಂತವನಾಗಿರ್ತಾನೆ. I pray that God will multiply that in your heart. ಆಮೇನ್. ನಾನು ಪ್ರಾರ್ಥಿಸುವಂತದ್ದು ಈ ಪ್ರಕಾರವಾಗಿರುವಂತ ಆಗ್ರಹಗಳನ್ನ ದೇವರು ಇನ್ನೂ ಹೆಚ್ಚು ಹೆಚ್ಚು ಮಾಡಲಿ ಎಂಬುದಾಗಿ. Not about a material blessings. ಆಮೇನ್. ಸಾಧಾರಣವಾಗಿ ಒಂದು ಭೌತಿಕವಾಗಿರುವಂತ ಆಶೀರ್ವಾದವಲ್ಲ. It's all about to populate heaven. ಆಮೇನ್. ಎಲ್ಲ ಒಂದೇ ಒಂದು ಉದ್ದೇಶಕ್ಕಾಗಿ ಎಂಬುದಾಗಿ ಹೇಳುವಂತದ್ದು ಆ ಉದ್ದೇಶ ಸ್ವರ್ಗವನ್ನ ತುಂಬಿಸುವಂತದ್ದು. To populate heaven. ಆಮೇನ್. ಪರಲೋಕವನ್ನ ತುಂಬಿಸುವಂತದ್ದು. To plunder hell and populate heaven. ಆಮೇನ್. ನರಕದಿಂದ ಆಮೇನ್ ಕಿತ್ತು ಹಾಕಿ ಪರಲೋಕವನ್ನ ತುಂಬಿಸುವಂತದ್ದು. This morning God want to fill us with such a desire, such a passion in your heart. ಆಮೇನ್. ಈ ಮುಂಜಾನೆ ವೇಳೆ ಕರ್ತನು ಈ ಪ್ರಕಾರವಾಗಿರುವಂತ ಒಂದು ಆಗ್ರಹ ಆಶಯಗಳಿಂದ ನಮ್ಮ ಹೃದಯಗಳನ್ನ ತುಂಬಿಸುವುದಕ್ಕಾಗಿ ಆಗ್ರಹಿಸ್ತಾನೆ. ಎಲ್ಲರೂ ಕೂಡ ಬಾಯಿ ತೆಗೆದು ಆಮೇನ್. Hallelujah. Hallelujah. So the attitude of thanksgiving is important. ಸ್ತೋತ್ರದ ಮನೋಭಾವ ಬಹಳ ಮುಖ್ಯವಾಗಿದೆ. That's why the Bible says in Philippians chapter 4 verse 6. ಆದ್ದರಿಂದ ಫಿಲಿಪ್ಪಿಯರಿಗೆ ಬರೆದಂತ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ನಾವು ನೋಡುವಂತದ್ದು. Don't be anxious of anything. ಯಾವುದ ಕುರಿತಾಗಿಯೂ ಸಹ ನೀವು ಯೋಚಿಸಬೇಡಿ. Don't be anxious of anything. ಯಾವ ಸಂಬಂಧವಾಗಿಯೂ ನೀವು ಚಿಂತೆ ಮಾಡಬೇಡಿ. But in everything by prayer and supplication and thanksgiving your requests will be made to be made before God. ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆಯನ್ನು ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. Hallelujah. Hallelujah. God says don't be anxious about anything. ಕರ್ತನು ಹೇಳುವಂತದ್ದು ಯಾವುದರ ಕುರಿತಾಗಿಯೂ ಸಹ ನೀವು ಚಿಂತೆ ಮಾಡಬೇಡಿ. You know why we are anxious? ನಿಮಗೆ ಗೊತ್ತಾ ನಾವು ಯಾತಕ್ಕಾಗಿ ಚಿಂತೆಗೊಳಗಾಗ್ತೇವೆ? We don't have attitude of thanksgiving. ನಮಗೆ ಸ್ತೋತ್ರದ ಮನೋಭಾವ ಇಲ್ಲದೆ ಹೋದ್ರೆ. We don't have an attitude of prayer. ನಮಗೆ ಪ್ರಾರ್ಥನೆಯ ಮನೋಭಾವ ಇಲ್ಲ. All because that is missing. ಕಾರಣ ಅದೆಲ್ಲವೂ ಸಹ ನಷ್ಟವಾಗಿ ಹೋಗಿದೆ. We are anxious. ಆಮೇನ್. ನಾವು ಬಹಳ ಚಿಂತೆಯಾಗಿದ್ದೇವೆ. God says. ದೇವರು ಹೇಳುವಂತದ್ದು. Cast all your cares upon me. ನಿಮ್ಮ ಎಲ್ಲ ಚಿಂತಾ ಭಾರಗಳನ್ನು ನನ್ನ ಮೇಲೆ ಹಾಕಿ. And live happily. ನೀವು ಸಂತೋಷದಿಂದ ಜೀವಿಸಿ. Live happily. ನೀವು ಸಂತೋಷದಿಂದ ಜೀವಿಸಿ. The man who gives everything to God.
ದೇವರಿಗೋಸ್ಕರ ಎಲ್ಲವನ್ನ ಸಮರ್ಪಿಸುವ ಆತನು ವಿಲ್ ನಾಟ್ ವರಿ ಅಬೌಟ್ ಎನಿಥಿಂಗ್ ಆತನು ಯಾವುದರ ಕುರಿತಾಗಿಯೂ ಸಹ ಚಿಂತಿಸಲ್ಲ ದಟ್ಸ್ ವೈ ಫಸ್ಟ್ ಪೀಟರ್ ಚಾಪ್ಟರ್ 5 ವರ್ಸ್ 7 ದ ಬೈಬಲ್ ಸೇಸ್ ಆದ್ದರಿಂದ ಒಂದು ಪೇತ್ರ ಪತ್ರಿಕೆ 5ನೇ ಅಧ್ಯಾಯ 7ನೇ ವಾಕ್ಯ ಹೇಳುವಂತದ್ದು ಹಿ ಟೋಲ್ಡ್ ಯುವರ್ ಕೇರ್ಸ್ ಅಪಾನ್ ಮೀ ನಿನ್ನ ಎಲ್ಲಾ ಭಾರಗಳನ್ನ ನನ್ನ ಮೇಲೆ ಹಾಕು ಎಂಬುದಾಗಿ ಐ ವಿಲ್ ಕೇರ್ ಫಾರ್ ಯು ಆಮೆ ನಾನು ನಿನಗೋಸ್ಕರವಾಗಿ ಚಿಂತಿಸುತ್ತೇನೆ ಯು ನೋ ಇಟ್ ವಾಸ್ ರಿಟನ್ ಬೈ ಪೀಟರ್ ಹೂ ವಾಸ್ ಅನ್ ಎಕ್ಸ್ ಫಿಷರ್ಮ್ಯಾನ್ ಆಮೆ ಪೇತ್ರ ಎಂಬುದಾಗಿ ಮುಂಚೆ ಬೆಸ್ತನಾಗಿದ್ದಂತ ಪೇತ್ರನ ಆಮೆ ಪೇತ್ರನಾಗಿತ್ತು ಆ ಪತ್ರಿಕೆನ ಬರೆದಿದ್ದು ಯು ನೋ ದಿಸ್ ಮ್ಯಾನ್ ನೋ ವಾಟ್ ಇಸ್ ಇಂಪಾರ್ಟೆನ್ಸ್ ಆಫ್ ಫಿಶಿಂಗ್ ಆಮೆ ನೀ ಪೇತ್ರನ ಗೊತ್ತಿತ್ತು ಮೀನ್ ಹಿಡಿಯುವಂತದ್ದು ಎಷ್ಟು ಐ ಮೀನ್ ಅದರ ಮುಖ್ಯ ಎಂಬುದಾಗಿ ಬೈಬಲ್ ಸೇಸ್ ಹಿ ವಾಸ್ ಅನ್ ಎಕ್ಸ್ಪರ್ಟ್ ಫಿಷರ್ಮ್ಯಾನ್ ಬೈಬಲ್ ಹೇಳುವಂತದ್ದು ಆತನು ಮೀನ್ ಹಿಡಿಯುವಂತದ್ರಲ್ಲಿ ಬಹಳ ನಿಪುಣನಾಗಿದ್ದ ಗೋ ಇನ್ ಟು ದ ಡೀಪ್ ಸೀ ಐ ಮೀನ್ ಆಳವಾಗಿರುವಂತ ಸಮುದ್ರಕ್ಕೆ ಬೆಸ್ತರ್ ಹೋಗುವಾಗ ಕ್ಯಾಸ್ಟ್ ಅ ನೆಟ್ ಲೈಕ್ ದಿಸ್ ಈ ಮೀನ್ ಹಿಡಿಯುವಂತವರು ಒಂದು ಬಲೆಯನ್ನು ಬೀಸುವಂತವರಾಗಿರ್ತಾರೆ ನೋ ದ ನೆಟ್ ಇಸ್ ಗೋಯಿಂಗ್ ಎಂಪ್ಟಿ ಐ ಮೀನ್ ಅವರು ಗೊತ್ತು ಈ ಬಲೆ ಹೋಗ್ತಾ ಇರುವಂತದ್ದು ಖಾಲಿಯಾಗಿ ಇಟ್ ವಿಲ್ ನೆವರ್ ಕಮ್ ಬ್ಯಾಕ್ ಎಂಪ್ಟಿ ಆದ್ರೆ ಖಾಲಿಯಾಗಿ ಅದು ಮತ್ತೆ ಕೂಡ ಬರಲ್ಲ ಇಟ್ ವಿಲ್ ಕಮ್ ಬ್ಯಾಕ್ ವಿತ್ ಫಿಶಸ್ ಅದು ಬರುವಂತದ್ದು ಐ ಮೀನ್ ಹಿಂದಿರುಗಿ ಬರುವಂತದ್ದು ಮೀನನ್ನ ತುಂಬಿಸಿಕೊಂಡು ಹಲ್ಲೆಲೂಯಾ ಹಲ್ಲೆಲೂಯಾ ಇಟ್ ವಿಲ್ ಕಮ್ ಬ್ಯಾಕ್ ವಿತ್ ಫಿಶಸ್ ಐ ಮೀನ್ ಅದು ಹಿಂದಿರುಗಿ ಬರುವಂತದ್ದು ಮೀನುಗಳನ್ನ ತುಂಬಿಸಿಕೊಂಡು ದಟ್ಸ್ ವಾಟ್ ಪೀಟರ್ ಸೇಸ್ ಇದೆ ಪೇತ್ರ ಹೇಳುವಂತದ್ದು ಹೇ ವೆನ್ ಯು ಕ್ಯಾಸ್ಟ್ ಯುವರ್ ಪೇನ್ ಟು ಜೀಸಸ್ ಐ ಮೀನ್ ಯೇಸುವಿನ ಮೇಲೆ ನಿನ್ನ ಎಲ್ಲ ಚಿಂತಾ ಭಾರಗಳನ್ನ ನೀನು ಹಾಕುವಾಗ ವೆನ್ ಯು ಕ್ಯಾಸ್ಟ್ ಯುವರ್ ಸೋರೋಸ್ ಟು ಜೀಸಸ್ ಐ ಮೀನ್ ನಿನ್ನ ಎಲ್ಲ ಯೋಚನೆಗಳನ್ನ ಯೇಸುವಿನ ಮೇಲೆ ಹಾಕುವಾಗ ಇಟ್ ವಿಲ್ ನೆವರ್ ಬೌನ್ಸ್ ಬ್ಯಾಕ್ ಲೈಕ್ ದಟ್ ಐ ಮೀನ್ ಅದು ಸುಮ್ಮನೆ ಖಾಲಿಯಾಗಿ ನಿನ್ನ ಬಳಿ ಹಿಂತಿರುಗಿ ಬರಲ್ಲ ಇಟ್ ವಿಲ್ ಕಮ್ ಬ್ಯಾಕ್ ವಿತ್ ಜಾಯ್ ಐ ಮೀನ್ ಅದು ಹಿಂತಿರುಗಿ ಬರುವಂತದ್ದು ಆನಂದವಾಗಿ ಇಟ್ ವಿಲ್ ಕಮ್ ಬ್ಯಾಕ್ ವಿತ್ ಪೀಸ್ ಅದು ಹಿಂತಿರುಗಿ ಬರುವಂತದ್ದು ಸಮಾಧಾನವಾಗಿ ಇಫ್ ಯು ಕ್ಯಾಸ್ಟ್ ಯುವರ್ ಸಿಕ್ನೆಸ್ ಇಟ್ ವಿಲ್ ಕಮ್ ಬ್ಯಾಕ್ ಆಸ್ ಹೀಲಿಂಗ್ ಐ ಮೀನ್ ನಿನ್ನ ರೋಗವನ್ನ ಆತನ ಮೇಲೆ ಹಾಕಿರೋದು ಹಾಕುವುದಾದ್ರೆ ನಿನಗೆ ಹಿಂತಿರುಗಿ ಬರುವಂತದ್ದು ಸೌಖ್ಯವಾಗಿ ಇಟ್ ವಿಲ್ ಯು ವೆನ್ ಯು ಗಿವ್ ಯುವರ್ ಡಿಪ್ರೆಷನ್ ನಿನ್ನ ನಿರಾಸೆಯನ್ನ ಯೇಸುವಿನ ಮೇಲೆ ಕೊಡುವಾಗ ಇಟ್ ವಿಲ್ ಕಮ್ ಬ್ಯಾಕ್ ಆಸ್ ಹೋಪ್ ಐ ಮೀನ್ ಒಂದು ನಿರೀಕ್ಷೆ ನಿನ್ನ ಮೇಲೆ ಬರುತ್ತೆ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ The one who casts all your cares upon Jesus. I mean, yaroba yella chinta bharagalana Yesuvina mele haktano. You know that person will be able to rejoice. Aa vyaktige bahalavagi santoshisuvudakkagi kaaranagalu irutte. That's why here the apostle Paul says. Ide apostle aaro Paulan heluvantadu. Don't be anxious about anything. Yavada kuritagiyu saha nivu chinta madabedi. See the revelation this man of God had. I mean, ee Paulanige iruvanta prakatanayanna nivu yochisi. When he was writing to the church of Ephesus. ಎಫೆಸದಲ್ಲಿರುವಂತಹ ಸಭೆಗೆ ಈತನು ಪತ್ರಿಕೆಯನ್ನು ಬರೆಯುವಾಗ This man was in chain. ಈ ಬರೆಯುವಂತ ವ್ಯಕ್ತಿ ಆತನ ಬಂಧನಕ್ಕೆ ಒಳಗಾಗಿದ್ದಾನೆ. His hands and legs were, they were chained. ಆತನ ಕೈ ಕಾಲುಗಳು ಸಹ ಸರಪಳಿಯಲ್ಲಿ ಬಂಧಿಸಲ್ಪಟ್ಟಿದೆ. He was put behind the bars. ಆಮೆನ್ ಆತನನ್ನ ಕಾರಾಗೃಹದ ಒಳಗೆ ತಳ್ಳಲ್ಪಟ್ಟಿತ್ತು. Believers were outside. ವಿಶ್ವಾಸಿಗಳು ಹೊರಗಿದ್ದಾರೆ. They were praying, Lord, do something for our pastor. ಅವರೆಲ್ಲರೂ ಸಹ ಕರ್ತನೊಟ್ಟಿಗೆ ಪ್ರಾರ್ಥಿಸುತ್ತಾ ಇರುವಂತದ್ದು ನಮ್ಮ ಪಾಸ್ಟರ್ನ ಹೇಗಾದರೂ ಬಿಡಿಸಿ. Our pastor is going to die. ಆಮೆನ್ ನಮ್ಮ ಪಾಸ್ಟರ್ ಈಗ ಸಾಯುವುದಕ್ಕಾಗಿ ಹೋಗ್ತಾರೆ. He's going to die, do something. ಆಮೆನ್ ಆತನು ಸಾಯುವಂತ ಅವಸ್ಥೆಯಲ್ಲಿ ಇದ್ದ ನೀನಾದರೂ ಮಾಡಿ. Great things for you. ಆಮೆನ್ ಆತನು ಅನೇಕ ದೊಡ್ಡ ದೊಡ್ಡ ವಿಷಯಗಳನ್ನು ಮಾಡಿದ್ದಾನೆ. He's the greatest apostle and a missionary. ಆಮೆನ್ ದೊಡ್ಡ ಒಬ್ಬ ಸೇವಕನು ಆಮೆನ್ ಅಪೊಸ್ತಲನು ಆತನಾಗಿದ್ದಾನೆ. He left everything for you. ಆತನು ಎಲ್ಲವನ್ನ ನಿನಗೋಸ್ಕರವಾಗಿ ಉಪಯೋಗಿಸುತ್ತಾನೆ. Now he's going to die. ಈಗ ಆತನು ಸಾಯುವಂತ ಅವಸ್ಥೆಯಲ್ಲಿ ಆಗಿದ್ದಾನೆ. They were in the outside, they were praying for the pastor inside. ಸಭೆ ವಿಶ್ವಾಸಿಗಳು ಹೊರಗೆ ಇದ್ದು ಆಮೆನ್ ಕಾರಾಗೃಹದ ಒಳಗಿರುವಂತ ಪಾಸ್ಟರ್ ಗೋಸ್ಕರ ಆತರು ಪ್ರಾರ್ಥಿಸುತ್ತಾ ಇದ್ದಾರೆ. But the senior pastor who is inside. ಆದ್ರೆ ಒಳಗಿರುವಂತ ಸೀನಿಯರ್ ಪಾಸ್ಟರ್. Do you know what he was praying? ಈತನು ಪ್ರಾರ್ಥಿಸುತ್ತಾ ಇರುವಂತದ್ದು ಏನು ಗೊತ್ತಾ? Lord, open the eyes of the people. ದೇವರೇ ಆ ಜನಗಳ ಕಣ್ಣುಗಳನ್ನ ತೆರೆಯಿರಿ ಎಂಬುದಾಗಿ. Did you hear the level of prayer? ಆಮೆನ್ ಆತನ ನಂಬಿ ಪ್ರಾರ್ಥನೆ ಒಂದು ಲೆವೆಲ್ ಅನ್ನು ಹೆಚ್ಚಿಸಿ. The man who understood the revelation of Christ. ಆಮೆನ್ ಯೇಸುವಿನ ಪ್ರಕಟಣೆಯನ್ನ ತಿಳಿದಿರುವಂತ ಒಬ್ಬ ವ್ಯಕ್ತಿ. You know who wrote, don't be anxious about anything. ಆಮೆನ್ ಯಾವುದರ ಕುರಿತಾಗಿ ಚಿಂತೆ ಮಾಡಬೇಡಿ ಎಂಬುದಾಗಿ ಬರೆದಿರುವಂತ ವ್ಯಕ್ತಿ. This man who was behind the bars, he says. ಇದೇ ವ್ಯಕ್ತಿ ಕಾರಾಗೃಹದ ಹಿಂದೆ ಇದ್ದು ಹೇಳುವಂತದ್ದು. Hey, Lord, do a miracle for them. ಅಯ್ಯೋ ಕರ್ತನೇ ಅವರಿಗೊಂದು ಅದ್ಭುತವನ್ನ ಮಾಡಿ. Do you know what is a miracle? ಆಮೆನ್ ಅದ್ಭುತ ಏನು ಗೊತ್ತಾ? You need to open the eyes of their understanding. ದೇವರೇ ಅವರ ತಿಳುವಳಿಕೆ ಕಣ್ಣುಗಳನ್ನ ಮನೋನೇತ್ರಗಳನ್ನ ತೆರೆದುಕೊಡಿ ಎಂಬುದಾಗಿ. Hallelujah. 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 Eyes should be open. ನಮ್ಮ ಕಣ್ಣುಗಳು ತೆರೆದು ಬರಬೇಕು. Come on, look at somebody and say, our eyes should be open. ಪಕ್ಕದಲ್ಲಿರುವಂತ ವ್ಯಕ್ತಿಯನ್ನ ನೋಡಿ ನಿನ್ನ ಕಣ್ಣುಗಳು ತೆರೆದು ಬರಬೇಕು ಎಂಬುದಾಗಿ. ನೋಡಿ, what is it? ನೋಡಿ 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 ಹೇಳಿ ನಿಮ್ಮ ಕಣ್ಣುಗಳು ತೆರೆದು ಬರಬೇಕು. Amen. Amen. Our eyes be open. ನಮ್ಮ ಕಣ್ಣುಗಳು ಮನೋನೇತ್ರಗಳು ತೆರೆದು ಬರಲಿ. The Bible says our eyes of understanding have to be open. ಬೈಬಲ್ ಹೇಳುವಂತದ್ದು ನಮ್ಮ ತಿಳುವಳಿಕೆ ಕಣ್ಣುಗಳು ತೆರೆದು ಬರಲಿ ಎಂಬುದಾಗಿ. What does it mean? ಅದರ ಅರ್ಥವೇನು? To see as God see. ಆಮೆನ್. ದೇವರು ನೋಡುವಂತೆಯೇ ನಾವು ಕೂಡ ನೋಡುವಂತೆ. Hallelujah. Now one day God took Ezekiel to the valley of dry bones. ಒಂದು ಸಾರಿ ಎಜೆಕೀಯೇಲ್ ಎಂಬ ಆಯಿರುವಂತ ಪ್ರವಾದಿಯನ್ನ ದೇವರು ಆಮೆನ್ ಎಲುಬುಗಳ ತಗ್ಗುವಿಕೆಯಲ್ಲಿ ನಡೆಸಿ. God took him to the valley of dry bones. ಆಮೆನ್ ಎಲುಬುಗಳ ಇರುವಂತ ತಗ್ಗುವಿಕೆಯಲ್ಲಿ ನಡೆಸಿ. And said, "Hey, what do you see here?" ಆಮೆನ್ ಆತನೊಟ್ಟಿಗೆ ಕೇಳಿದ್ನು, ನೀನು ಏನು ನೋಡ್ತಾ ಇದೀಯ ಪ್ರವಾದಿ? Dry bones. ಆತನ ಹೇಳಿದ್ನು, ಎಲ್ಲ ಎಲುಬುಗಳು ಒಣಗಿರುವಂತ ಎಲುಬು. You know what he did? ಆತನ ಮಾಡಿದಂತ ವಿಷಯ ಏನು ಗೊತ್ತಾ? He said what he saw.
ಆತನ್ ಏನ್ ಹೇಳಿದ್ನೋ ಅದನ್ನೇ ಇತ್ತು ನೋಡಿದ್ನು. Amen. Took him to the other side. Amen. ಮತ್ತೊಂದು ಭಾಗಕ್ಕೆ ಕರೆದುಕೊಂಡು ಹೋಗಿ. What do you see here? ಇಲ್ಲಿ ಏನನ್ನ ನೋಡ್ತೀಯ? I see the dry bones. ಆತನ್ ಹೇಳುವಂತದ್ದು ಇಲ್ಲೂ ಕೂಡ ಒಣಗಿರುವಂತ ಎಲುಬೆ ಇದೆ. What do you see there? ಅಲ್ಲೇನಿದೆ? Dry bones. ಅಲ್ಲೂ ಕೂಡ ಒಣಗಿರುವಂತ ಎಲುಬೆ. He was irritated. ಪ್ರವಾದಿಗೆ ಸ್ವಲ್ಪ ಕೂಡ ಕಷ್ಟವೆನಿಸಿ. He looked to God and said. ದೇವರೊಟ್ಟಿಗೆ ನೋಡಿ ಆತನ್ ಹೇಳಿ. You took me to the valley of dry bones. ಈ ಒಣಗಿರುವಂತ ಎಲುವಿನ ತಗ್ಗುವಿಕೆಯಲ್ಲಿ ನನ್ನ ನಿಲ್ಲಿಸಿ. What else I can see? ಆಮೆನ್. ಈ ಜಾಗದಲ್ಲಿ ನಿಲ್ಲಿಸಿ ಬೇರೆ ಏನನ್ನ ದೇವರೇ ನಾನು ನೋಡ್ಲಿ? And tell me Lord, what do you see? ಆಮೆನ್. ಮತ್ತೆ ಕೂಡ ಹೇಳುವಂತದ್ದು ನೀನೇನ್ ನೋಡ್ತಾ ಇದೀಯಾ? God said I see an army. ಆಮೆನ್. ಕರ್ತನ್ ಹೇಳಿದ್ನು ನಾನು ಒಂದು ದೊಡ್ಡ ಸೈನ್ಯವನ್ನ ನೋಡ್ತಾ ಇದ್ದೇನೆ. I see an army. ದೇವರು ಹೇಳಿದ್ರು ನಾನು ಒಂದು ದೊಡ್ಡ ಸೈನ್ಯವನ್ನ ನೋಡ್ತಾ ಇದ್ದೇನೆ. ಎಲ್ಲಿದೆ? The same place where you saw dry bones. ಆಮೆನ್. ಎಲ್ಲಿ ಎಲುಬುಗಳು ಒಣಗಿ ಹೋಗಿರುವಂತ ಅವಸ್ಥೆಯಲ್ಲಿ ನೋಡಿದೋ ಅದೇ ಜಾಗದಲ್ಲಿ ಒಂದು ದೊಡ್ಡ ಸೈನ್ಯವನ್ನ ದೇವರು ನೋಡಿದ್ದಾನೆ. God said. ದೇವರು ಹೇಳಿದ್ನು. Unless you see as I see, you cannot speak as I speak. ಆಮೆನ್. ನಾನು ನೋಡಿರುವ ವಿಷಯವನ್ನ ನೀನು ನೋಡದೇ ಇರುವ ತನಕ, ಆಮೆನ್, ನಾನು ಮಾತನಾಡಿದ ವಿಷಯ ಸಹ ನೀನು ಕೂಡ ಮಾತನಾಡುವುದಕ್ಕಾಗಿ ಸಾಧ್ಯವಾಗದು. This morning I believe God is going to open our eyes to see as God sees. ಆಮೆನ್. ಈ ಹಗಲು ಸಮಯ ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಆಮೆನ್, ನಿಮ್ಮ ಕಣ್ಣುಗಳು ತೆರೆದು ಬಂದು ದೇವರು ನೋಡುವಂತ ಅದೇ ವಿಷಯಗಳನ್ನ ನೀವು ಸಹ ನೋಡುವಂತೆ. When our eyes of understanding are open. ಆಮೆನ್. ನಮ್ಮ ತಿಳುವಳಿಕೆ ಕಣ್ಣುಗಳು ತೆರೆದು ಬರುವಾಗ this is what will happen. ಆಮೆನ್. ಇದೇ ಸಂಭವಿಸುವಂತದ್ದು. This is what will happen. ಇದೇ ಸಂಭವಿಸುವಂತದ್ದು. So when our eyes are open. ನಮ್ಮ ಕಣ್ಣುಗಳು ತೆರೆದು ಬರುವಾಗ we will be able to say. ನಾವು ಆ ಸಮಯ ಮಾತನಾಡಿ ಹೇಳ್ತೇವೆ. My God cares for me. ನನ್ನ ದೇವರು ನನಗೋಸ್ಕರವಾಗಿ ಚಿಂತಿಸ್ತಾನೆ. My God is concerned about me. ನನ್ನ ದೇವರು ನನ್ನ ಮೇಲೆ ಬಹಳ ಕನಿಕರ ತೋರಿಸ್ತಾನೆ. My God is in absolute control of my life. ನನ್ನ ದೇವರು ನನ್ನ ಜೀವಿತದ ಮೇಲೆ ಕರ್ತನಾಗಿದ್ದಾನೆ. Hallelujah. Hallelujah. He is in control of my life. ನನ್ನ ಜೀವಿತದ ಮೇಲೆ ಆತನಿಗೆ ಕಂಟ್ರೋಲ್ ಇದೆ. So I will not worry about anything. ಆದ್ದರಿಂದ ಯಾವ ವಿಷಯ ಕುರಿತಾಗಿಯೂ ಸಹ ನಾನು ಯೋಚನೆ ಮಾಡಲ್ಲ. Here the Bible says. ಇಲ್ಲಿ ಬೈಬಲ್ ಹೇಳುವಂತದ್ದು. So do you know what you have to do? ನೀವು ಮಾಡುವಂತ ವಿಷಯ ಏನು ಗೊತ್ತಾ? With prayer and supplication and thanksgiving give every petition to God. ಕೃತಜ್ಞತಾ ಸ್ತುತಿಯೊಡನೆ ಪ್ರಾರ್ಥನೆಯೊಡನೆ ವಿಜ್ಞಾಪನೆಯೊಡನೆ ಕರ್ತನ ಮುಂದಾಗಿ ನಿಮಗೆ ಬೇಕಾದಂತ ವಿಷಯವನ್ನ ಸಮರ್ಪಿಸಿ. The word petition itself will make us cry. ವಿಜ್ಞಾಪನೆ ಎಂಬುದಾಗಿ ಹೇಳುವಂತ ವಿಷಯನೆ ನಮ್ಮನ್ನು ಅಳುವಂತೆ ಮಾಡುತ್ತೆ. Amen. Amen. Requisition form itself will make us cry. ಯಾವ ವಿಷಯಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದಾಗಿರುವಂತಹ ವಿಷಯವನ್ನ ಬರಿತೇವೋ ಆ ವಿಷಯವನ್ನ ನೋಡೆ ನಾವು ಅಳುವಂತೆ ಮಾಡುತ್ತೆ. Everybody smiled and wrote a request. ಯಾರಾದ್ರೂ ಆಮೇನ್ ಪ್ರಾರ್ಥನೆ ವಿಷಯವನ್ನ ಬಹಳ ಆಮೇನ್ ಪ್ರಾರ್ಥನೆ ಯಾವ್ದಾದ್ರೂ ವಿಷಯವನ್ನ ಬಹಳ ನಗುನಗುತ್ತಾ ಬರೆದಿದ್ದೀರಾ? I have a heart attack. ನನಗೆ ಹಾರ್ಟ್ ಅಟ್ಯಾಕ್ ಇದೆ ಎಂಬುದಾಗಿ ನಗ್ತಾ ಬರ್ದಿದ್ದೀರಾ? ಹಾರ್ಟ್ ಅಟ್ಯಾಕ್ ನಗ್ ನಗತ ಅಯ್ಯೋ ನನಗೆ ಹಾರ್ಟ್ ಅಟ್ಯಾಕ್ ಇದೆ ಎಂಬುದಾಗಿ ಬರ್ದಿದ್ದೀರಾ? ಯು ಸೆಂಡ್ ಎ ಮೇಲ್ ಟು ಯುವರ್ ಯುನೋ ಯುವರ್ ನಿಯರ್ ಅಂಡ್ ಡಿಯರ್ ಐ ಗಾಟ್ ಎ ಹಾರ್ಟ್ ಅಟ್ಯಾಕ್ ವೆರಿ ಹ್ಯಾಪಿ. ಆತ್ಮ ಸಂಬಂಧವಾಗಿರುವಂತಹ ಆಮೇಲೆ ಕೆಲವರು ಒಟ್ಟಿಗೆ ಮತ್ತೆ ನೀವು ಲೆಟರ್ ಅನ್ನ ಕಳಿಸಿರಾ, ಅಯ್ಯೋ ನನಗೆ ಹಾರ್ಟ್ ಅಟ್ಯಾಕ್ ಇದೆ, ಸಂತೋಷವಾಗಿದ್ದೇನೆ. ಐ ಗಾಟ್ ಡಯಾಗ್ನೋಸ್ ಆಸ್ ಕ್ಯಾನ್ಸರ್. ಈ ಹಗಲು ಸಮಯ ನನಗೆ ಕ್ಯಾನ್ಸರ್ ಎಂಬುದಾಗಿ ಗೊತ್ತಾಯ್ತು, ನಾನು ಸಂತೋಷ ಎಂಬುದಾಗಿ ಹೇಳ್ತೀರಾ? ಯಾರಾದ್ರೂ ಈ ಪ್ರಕಾರವಾಗಿ ಬರೀತಾರ? ಆದ್ರೆ ಬೈಬಲ್ ಇಲ್ಲಿ ಮಾತನಾಡುವಂತದ್ದು ಮತ್ತೊಂದು ಹಂತದ ಪ್ರಕಟಣೆ ಕುರಿತಾಗಿ. ಸ್ತೋತ್ರದಿಂದಲೂ ಕೃತಜ್ಞತಾ ಸ್ತುತಿಯಿಂದಲೂ ನೀನು ವಿಜ್ಞಾಪನ ಸಲ್ಲಿಸು. What is that? ಅದರ ಅರ್ಥವೇನು? You can give your petition by thanksgiving. ನಿನ್ನ ಎಲ್ಲ ವಿಜ್ಞಾಪನಗಳನ್ನ ಸ್ತುತಿ ಸ್ತೋತ್ರದೊಡನೆ ದೇವರ ಮುಂದಾಗಿ ನೀನು ಸಮರ್ಪಿಸಬಹುದು. 5 loaves of bread. 5 ರೊಟ್ಟಿ ತುಂಡುಗಳು. 2 fishes. 2 ಮೀನು ತುಂಡು. Peter said. ಪೇತ್ರನ್ ಹೇಳಿದು. Not even half of my stomach will be filled. ನನ್ನ ಅರ್ಧ ಹೊಟ್ಟೆಯೂ ಸಹ ತುಂಬುವುದಕ್ಕಾಗಿ ಸಾಧ್ಯವಾಗದ ಕರ್ತನೆ. That was his petition. ಅದು ಆತನ ವಿಜ್ಞಾಪನೆ ಆಗಿತ್ತು. Not thanksgiving. ಸ್ತೋತ್ರ ಹೇಳುವಂತದ್ದಲ್ಲ. There is nothing there. ಕೃತಜ್ಞತಾ ಸ್ತುತಿಯಲ್ಲಿ ಏನೂ ಇಲ್ಲ. You ask me to give feed food for 5000. ಈ 5000 ಜನರಕ್ಕೆ ನಾನು ಎಲ್ಲಿಂದ ಊಟ ತರಲಿ ಎಂಬುದಾಗಿ ನನ್ನೊಟ್ಟಿ ಕೇಳ್ತೀಯಾ? You put us in the forest. ನಮ್ಮನ್ನ ಕಾಡಿನಲ್ಲಿ ಬಿಸಾಕಿ. There is no fast food service here. ಅಲ್ಲಿ ಫಾಸ್ಟ್ ಫುಡ್ ಬೇಗ ಆಹಾರ ದೊರಕುವಂತ ಜಾಗವಿಲ್ಲ. All son, yes, my son is having 5 loaves of bread and 2 fish. ಎಲ್ಲೋ ಒಬ್ಬ ಚಿಕ್ಕ ಹುಡುಗನಿದ್ದಾನೆ, ಅವನತ್ರ 5 ರೊಟ್ಟಿ 2 ಮೀನು ಮಾತ್ರ ಇದೆ. What is this? ಏನಿದು ಕರ್ತನೆ? How can I give thanks? ಹೇಗೆ ಇದರಲ್ಲಿ ನಾನು ಕೃತಜ್ಞತೆ ಸ್ತುತಿ ಹೇಳಲಿ? If you look at the bread and fish you cannot give thanks. ಆ ರೊಟ್ಟಿಯನ್ನ ಆ ಮೀನನ್ನ ನೋಡಿದ್ರೆ ಖಂಡಿತವಾಗ್ಲಿ ನೀನು ಕೃತಜ್ಞತೆ ಹೇಳಲ್ಲ. If you look at your situation you cannot give thanks. ನಿನ್ನ ಅವಸ್ಥೆಯನ್ನ ಆ ಸಮಯ ನೋಡಿದ್ರೆ ಖಂಡಿತವಾಗ್ಲಿ ಕೃತಜ್ಞತೆ ಹೇಳಲ್ಲ. But when you understand your position you can give thanks. ಆದ್ರೆ ನಿನಗಿರುವಂತ ಆ ಒಂದು ಸ್ಥಾನವನ್ನ ನೀನು ಯೋಚಿಸುವುದಾದ್ರೆ ನೀನು ಖಂಡಿತವಾಗ್ಲೂ ಕೃತಜ್ಞತೆ ಸಲ್ಲಿಸ್ತೀಯ. 5 loaves of bread and 2 fishes. 5 ರೊಟ್ಟಿ 2 ಮೀನು.
in the hands of Peter adu petrona kayalli not even my half of the stomach will be filled nanna ardha hottegu saha idu sakagala 3 days you put us in fasting 3 divasa nammana upavasadalli kedavi what can I do with this idanna idkondu nan enu madli but do you know what Jesus did adre yesu madide engu that was the attitude of gratitude amen idagide amen stotrada manobhava embadagi heluvanta he took the bread atanu rottiyanna kayalli hididu he didn't look on the bread atanu rottiye mele nodlilla he gave thanks to God atanu rottiyanna nodi devarige stotravana madidu he gave thanks to God devarige stotravana madidu in this 13th anniversary of the church ee 13ane varshikotsava samayadalli don't look upon what you have amen ninige yen ide embadagi nodade look in the hands of God devara karadalli yen ide embadagi nodu look in the hands of God devara kayalli yen ide embadagi nodu let us give thanks iruvantade nodi devarige stotravana madu that will take you to a next level of altitude amen ee prakaravagi manobhava ninige iradadre mattondu hantadalli devaru you will walk in a major shift amen 2019ne varshadinda jeevitadalli ondu major shift aagi maarpadali hallelujah I love the way you have done the presentation amen presentation you maadidanta reethigagi nanu thumba ishtapadtane at the last it was said 2019 is the year of expansion right yes amen 2019ne varsha amen vistarisalpaduvanta varsha embadagi bariyalpattide who will expand yaru vistarisalpaduvadu who will expand yaru vistarisalpaduvantadu pastor elders believers who no listen this expansion got stopped with Jabez amen Jabez jeevitadalle devaru vistarane nilisadnu you cannot see another expansion amen mattondu vistaranane nodudukkagi sadhyavilla take it from the bible and show me amen bible alli bere elladra prakaravagi prasthavana torsi expansion is stopped from the from Jabez amen Jabezana avasthayalli vistarana ninthu hogide Jabez lord do something please Jabezani prakaravagi prarthisi devare vistarisenadru maadu embadagi it is recorded in 1st chronicles chapter 4 verse 9 and 10 amen ondu purvakala vruttanta 4ane adhyayadalli adu barayalpattide he says lord expand my boundaries athan helidu kartane nanna adhirugalanna vistarisu embadagi the bible says god answered Amen. Bible ಹೇಳುವಂತದ್ದು ಆತರ ಉತ್ತರವನ್ನ ದಯಪಾಲಿಸಿದನು. After that no more expansion. ಅದಾದ್ಮೇಲೆ ಎಲ್ಲೂ ಕೂಡ ವಿಸ್ತರಣೆ ಎಂಬುದಾಗಿ ಮಾತಿಲ್ಲ. Then God said ಮತ್ತೆ ಕೂಡ ದೇವರು ಹೇಳಿದ್ದು if you want to expand ನೀನು ವಿಸ್ತರಿಸಲ್ಪಡುವುದಕ್ಕಾಗಿ ಆಗ್ರಹಿಸಿದ್ರೆ you do that. ನೀನು ಅದನ್ನ ಮಾಡು. Amen. Somebody is looking as if then what he is telling is out of the church, Bible. ಅವೇ ನೀವು ನೋಡ್ತಾ ಇರುವಂತದ್ದಾದ್ರೆ ಬೈಬಲ್ ಅಲ್ಲಿ ಇಲ್ಲದೇ ಇರುವಂತಹ ವಿಷಯಗಳನ್ನ ಹೇಳ್ತಾ ಇದ್ದೀರಲ್ಲ ಎಂಬುದಾಗಿ ಭಾವಿಸುತ್ತಿದ್ದೀರಿ ವರ್ಷಕ್ಕೆ ಇರುವಂತಹ ವಾಗ್ದಾನಕ್ಕೆ ಒಂದು ಬೂಸ್ಟ್ ಎಂಬುದಾಗಿ ಆಗ್ಲಿ ಯೆಶಾಯಾ 54 ವರ್ಸ್ 2 ಯೆಶಾಯಾ 54 ಅದರ ಎರಡನೇ ವಾಕ್ಯ ಐ ವಾಂಟ್ ಎವ್ರಿಬಡಿ ಟು ರೀಡ್ ಅಂಡ್ ಪ್ರೊಕ್ಲೇಮ್ ಇಟ್ ಓವರ್ ಯುವರ್ ಚರ್ಚ್ ಎಲ್ಲರೂ ಸಹ ಅದನ್ನ ಓದಿ ಅರಿಕೆ ನಿಮ್ಮ ಸಭೆಯ ಮೇಲೆ ಆಮೇಲೆ ನಿಮ್ಮ ಮೇಲೆ ಅರಿಕೆಯನ್ನ ಮಾಡಿ ಬಿಫೋರ್ ಗೆಟಿಂಗ್ ಇನ್ ಟು 2019 ಲೆಟ್ ದಟ್ ಎಕ್ಸ್ಪ್ಯಾನ್ಷನ್ ಬಿಗಿನ್ ಟುಡೇ ಆಮೇಲೆ 2019 ಎಂಟರ್ ಆಗುವುದಕ್ಕಿಂತ ಮುಂಚೆನೇ ಆ ಒಂದು ಅನುಭವ ನಿನ್ನ ಮೇಲೆ ಬರಲಿ ವರ್ಸ್ 2 ದ ಬೈಬಲ್ ಸೇಸ್ Isaiah 54 verse 2 ಅವನ ಎರಡನೇ ವಾಕ್ಯದಲ್ಲಿ 54ನೇ ಅಧ್ಯಾಯ ಎನ್ಲಾರ್ಜ್ ದ ಪ್ಲೇಸ್ ಆಫ್ ದ ಟೆಂಟ್ ನಿನ್ನ ಗೂಡಾರದ ಸ್ಥಳವನ್ನ ವಿಸ್ತರಿಸು ಆಮೆನ್ ಹೂ ಹ್ಯಾವ್ ಟು ಡು ಯಾರು ಇದನ್ನ ಮಾಡಬೇಕು ನಿನ್ನ ಗೂಡಾರದ ಸ್ಥಳವನ್ನ ವಿಸ್ತರಿಸು Why will never say that you do it at in the night I will come and expand and go Amen Bible ಹೇಳುವಂತದ್ದು ನೀನು ಮಾಡು ನಾನು ರಾತ್ರಿ ನಾನು ಕೂಡ ಬಂದು ಹೆಲ್ಪ್ ಮಾಡ್ತೇನೆ ಎಂಬುದಾಗಿ ಅಲ್ಲ God says if you stretch ದೇವರು ಹೇಳುವಂತದ್ದು ನೀನು ಸ್ವಲ್ಪ ಕೂಡ ವಿಸ್ತರಿಸಿದ್ರೆ you will be expanded ಆಮೆನ್ ನೀನು ಖಂಡಿತವಾಗಿ ವಿಸ್ತರಿಸಲ್ಪಡ್ತೀಯ ಆಮೆನ್ ಸ್ವಲ್ಪ ಕೂಡ ಎಳೆದ್ರೆ ನೀನು ವಿಸ್ತರಿಸಲ್ಪಡ್ತೀಯ ಆಮೆನ್ ಆಮೆನ್ we have a desire of only half liter bottle ಆಮೆನ್ ನಮಗೆ ಆಗ್ರಹ ಇರುವಂತದ್ದು ಒಂದು ಅರ್ಧ ಲೀಟರ್ ಬಾಟಲ್ ಅಷ್ಟೇ ಏನಾದರೂ ಸಿಕ್ಕಿದ್ರೆ ಸಾಕು ಲಾರ್ಡ್ ಐ ವಾಂಟ್ 20 ಲೀಟರ್ಸ್ ಆಫ್ ವಾಟರ್ ಪ್ಲೀಸ್ ಅಂದ್ರೆ ಆಮೆನ್ 20 ಲೀಟರ್ ಆಮೆನ್ ಆಗ್ರಹವನ್ನು ಕೂಡ ಇಟ್ಕೊಂಡಿರ್ತೇವೆ you have only a half liter bottle amen ninnatra ond 1/2 liter bottle matra ide and you are asking god adre ni devra hatra kelta iruvantadu i want 20 liters of water devre nanage 20 liter neer kodu embadagi artha aita i am ready to give devra helvantadu nan koduvudakkagi siddhanagiddene adre ellada nan ninu hiddidtiya you have only half liter bottle ninna bali iruvantadu 1/2 liter bottle matra amen glory hallelujah hallelujah god says kartan helvantadu stretch ಅದನ್ನ ಸ್ವಲ್ಪ ಕೂಡ ಹೇಳಿ ಕಮ್ ಆನ್ ಎವ್ರಿಬಡಿ ಸೇ ಎಲ್ಲರೂ ಕೂಡ ಬಾಯಿ ತೆಗೆದು ಹೇಳಿ ಹೇಳಿರಿ ಎಂಬುದಾಗಿ ಡು ಲೈಕ್ ದಿಸ್
ಆಮೇಲೆ ನಿಮ್ಮ ಆಕ್ಷನ್ ಅನ್ನು ಮಾಡಿ, ಸ್ಟ್ರೆಚ್ ಎಳೆಯಿರಿ. ಎಷ್ಟು ಹೇಳಿದ್ಯೋ ಅಷ್ಟು ಮಾತ್ರ ನಿನ್ನ ಹೊತ್ಕೋತೀಯ. ಪ್ರವಾದನೆಯ ಕ್ರಿಯಾಗಿ ಮಾರ್ಪಡಲಿ. When you stretch, ನೀನು ಎಳೆಯುವಾಗ that much you are going to be widened. ಎಷ್ಟು ಮಾತ್ರ ಎಳಿತೀಯ ಅಷ್ಟು ಮಾತ್ರ ವಿಸ್ತರಿಸಲ್ಪಡ್ತೀಯ. Amen. We coming with half liter bottle and asking God to fill 20 liters, how it will be? Amen. ನಾವು 1/2 ಲೀಟರ್ ಬಾಟಲ್ ಅದ ಮಾತ್ರ ಕೈಯಲ್ಲಿ ಇಟ್ಕೊಂಡು ದೇವ್ರೆ ಇದನ್ನ 20 ಲೀಟರ್ ಆಗಿ ತುಂಬಿಸು ಅಂದ್ರೆ ಹೇಗಾಗುತ್ತೆ? God says first you buy 20 liter can. ಕರ್ತನ ಹೇಳುವಂತದ್ದು ನೀನು ಮೊದಲು 20 ಲೀಟರ್ ಕ್ಯಾನ್ ಅನ್ನು ತಗೋ. Hallelujah. Hello. Amen. Hello. I know I'm making some sense this morning. Amen. ನಿಮ್ಮೊಟ್ಟಿಗೆ ಏನೋ ಒಂದು ಬದಲಾವಣೆ ಮಾಡ್ತಾ ಇದೆ ಅನ್ನೋದಾಗಿ ಗೊತ್ತು. God is preparing this church for a greater move. Amen. ಈ ಸಭೆಯನ್ನ ದೇವರು ಒಂದು ದೊಡ್ಡ ಮೂವ್ ಗಾಗಿ ಆಗ್ರಹಿಸ್ತಾ ಇದ್ದಾನೆ. A greater move. ಒಂದು ದೊಡ್ಡ ಮೂವ್ ಗಾಗಿ ಆಗ್ರಹಿಸ್ತಾ ಇದ್ದಾನೆ. A greater level of expansion. ಮತ್ತೊಂದು ಹಂತದ ವಿಸ್ತರಣೆಗಾಗಿ. That's why the Bible says. ಬೈಬಲ್ ಹೇಳುವಂತದ್ದಿದೆ. Stretch it out. ನೀವು ಅದನ್ನ ಎಳೆ ವಿಸ್ತರಿಸಿ. Stretch it out. ನೀವು ಅದನ್ನ ವಿಸ್ತರಿಸಿ. Let it not be short and let it be lengthy. ಅದನ್ನ ಚಿಕ್ಕದಾಗಿ ಮಾಡದೆ ಅದನ್ನ ಹರಡುವಂತೆ ಮಾಡಿ. ಹೆಚ್ಚು ಮಾತ್ರ ಎಳೆಯಿತು ಮಾತ್ರ ಎಳೆಯುತ್ತೋ ಅಷ್ಟು ಮಾತ್ರ ನೀನು ಬಲಕ್ಕೂ ಎಡಕ್ಕೂ ಹೋಗುವುದಕ್ಕಾಗಿ ಸಾಧ್ಯ. ಆಮೇನ್. ನೀನು ಎಳೆಯುವಷ್ಟು ನೀನು ಎಡಕ್ಕೂ ಬಲಕ್ಕೂ ಕೆಳಕ್ಕೂ ಮೇಲಕ್ಕೂ ಎಲ್ಲ ಜಾಗದಲ್ಲಿ ನುಗ್ಗಿ ಹೋಗ್ತೀಯ. When your desire is big, ಆಮೇನ್. ನಿನ್ನ ಆಗ್ರಹಗಳು ದೊಡ್ಡದಾಗಿರುವಾಗ God is going to bless you. ಅಷ್ಟು ಮಾತ್ರ ದೇವರು ನಿನ್ನನ್ನ ಆಶೀರ್ವದಿಸುತ್ತಾನೆ. Hallelujah. Hallelujah. Praise the Lord. Praise the Lord. So expansion will happen according to the stretch of our faith. ವಿಸ್ತರಣೆ ನಡೆಯುವಂತದ್ದು ನಮ್ಮ ನಂಬಿಕೆ ಎಷ್ಟು ಮಾತ್ರ ವಿಸ್ತರಿಸಲ್ಪಟ್ಟಿದೆ ಎಂಬುದಾಗಿರುವ ಮೇಲೆ. Amen. Amen. Stretch your faith. ನಿನ್ನ ನಂಬಿಕೆಯನ್ನು ಸ್ವಲ್ಪ ಕೂಡ ಹೇಳಿ. And receive the best. ದೇವರಿಂದ ಉತ್ತಮವಾಗಿರುವಂತ ವಿಷಯವನ್ನು ಸ್ವೀಕರಿಸು. Amen. Amen. Hallelujah. Moses said. Moses helidu. Stand before Red Sea. Kempu samudrada mundagi nillu. What should I do? Nan en madli? What say, what do you have? Ee ninna kayile enide? Only one stick I have. Onde ondu kolu matra ne iruvantadu. Stretch it. Adanna neenu mundakke torsu. Stretch it. Adanna mundakke torsu. You will see expansion. Amen. Neenu ondu vistaranana nortiya. Expansion. Ondu vistaranana nortiya. Expansion. Ondu vistaranana nortiya. Expansion. Ondu vistarane. We want expansion. ನಮಗೆ ವಿಸ್ತರಿಸಲ್ಪಡಬೇಕು ನಮ್ಮ ಜೀವಿತ. No stretching out. ಆದ್ರೆ ಯಾವುದನ್ನು ಕೂಡ ಎಳೆಯುವುದಕ್ಕಾಗಿ ಮನಸ್ಸು ಮಾಡಲ್ಲ. If we want pastor, do it. Amen. ಪಾಸ್ಟರ್ ಗೆ ಬೇಕಾದ್ರೆ ಮಾಡ್ಕೊಳ್ಳಿ. We will say amen. ನಾವು ಅದಕ್ಕೆ ಆಮೆನ್ ಮಾತ್ರ ಹೇಳ್ತೇವೆ. Oh, thank you Lord did that through pastor this year. ಪಾಸ್ಟರ್ ಮುಖಾಂತರವಾಗಿ ದೇವರೇ ಇದನ್ನ ಮಾಡಿದ್ರಲ್ಲ ಅದಕ್ಕಾಗಿ ಸ್ತೋತ್ರ. I pray that I encourage this church, you know, that you will walk in the next level. Amen. ಈ ಸಭೆಯೊಟ್ಟಿಗೆ ನಾನು ಎನ್ಕರೇಜ್ ಮಾಡುವಂತದ್ದು ಪ್ರಾರ್ಥಿಸುವಂತದ್ದು ಮತ್ತೊಂದು ಲೆವೆಲ್ ನಲ್ಲಿ ನೀವು ನಡೆಯಿರಿ ಎಂಬುದಾಗಿ. You know, you need to understand one thing. ಒಂದು ವಿಷಯವನ್ನು ತಿಳ್ಕೋಬೇಕು. When you are submitted to a man of God, you get access to move in his anointing. Amen. ನಿಮ್ಮ ಮೇಲಿರುವಂತ ಅಧಿಕಾರಿಸಲ್ಪಟ್ಟ ಅಭಿಷೇಕಿಸಲ್ಪಟ್ಟ ದೇವದಾಸನ ಕೆಳಗೆ ನೀವು ಆಮೆನ್ ಒಪ್ಪಿಸಿ ಅಧೀನವಾಗುವುದಾದ್ರೆ ಆಮೆನ್ ಅದೇ ಒಂದು ಸ್ಥಾನಮಾನದಲ್ಲಿ ಹೋಗ್ತೀರಾ. This doc, you know, this man of God, Dr. Santosh, carries a missionary anointing. ಆಮೆನ್ ಈ ದೇವಸೇವಕರು ಒಂದು ಮಿಷನರಿ ಆಮೆನ್ ಅಭಿಷೇಕವನ್ನು ಹೊತ್ತುಕೊಂಡಿದ್ದಾರೆ. When you are submissive to the man of God, ಆಮೆನ್ ಆ ಸಭಾ ಸೇವಕನ ಕೆಳಗೆ ನೀವು ನಿಮ್ಮನ್ನು ಅಧೀನಪಡಿಸುವಾಗ you get access to move in his anointing. ಆಮೆನ್ ಅದೇ ಅಭಿಷೇಕದಲ್ಲಿ ಬೆಳೆಯುವುದಕ್ಕಾಗಿ ಸಾಧ್ಯವಾಗುತ್ತೆ. Glory. Hallelujah. Amen. You know, I encourage my choice like that. ನನ್ನ ಸಭೆ ಇವರ ಸಭೆಯಲ್ಲಿ ಇರುವಂತ ಆಮೆನ್ ವ್ಯಕ್ತಿಗಳಿಗೂ ಸಹ ಇದೇ ರೀತಿ ಇವರು ಆಮೆನ್ ಹೇಳುವಂತವರಾಗಿದ್ದಾರೆ. I encourage all the 86 pastors in our churches. ಆಮೆನ್ ಇವರ ಸಭೆಯಲ್ಲಿ ಇರುವಂತ 86 ಪಾಸ್ಟರ್ಗಳಿಗೂ ಸಹ ಅದನ್ನ ಹೇಳ್ತಾರೆ. When we are submitted to a man of God, we get access to move in the anointing. ಆಮೆನ್ ದೇವರ ಮನುಷ್ಯನ ಅಭಿಷಕ್ತನ ಆಮೆನ್ ಕೆಳಗೆ ನೀನು ಅಧೀನನಾಗಿ ವಿಧೇಯರಾಗಿರೋದಾದ್ರೆ ಅದೇ ಅಭಿಷೇಕದ ಒಳಗೆ ನೀನು ಸಹ ಬೆಳೆಯುವುದಕ್ಕಾಗಿ ಸಾಧ್ಯ. So we taught our children in our church to pray for the sick people. ಆಮೆನ್ ಅದೇ ಪ್ರಕಾರವಾಗಿ ಚಿಕ್ಕ ಮಕ್ಕಳಿಗೂ ಸಹ ರೋಗಿಗಳಾಗಿರುವಂತ ಕೆಲವರಿಗೆ ನೀವು ಪ್ರಾರ್ಥಿಸಿ ಎಂಬುದಾಗಿ ನಾವು ಹೇಳ್ಕೊಟ್ಟಿದ್ದೇವೆ. In our churches. ನನ್ನ ಸಭೆಯಲ್ಲಿ. Only healing prayer will be done by our children. ರೋಗ ಸೌಖ್ಯದ ಪ್ರಾರ್ಥನೆ ಚಿಕ್ಕ ಮಕ್ಕಳಿಂದ ಮಾತ್ರ ಅವರ ಮಧ್ಯದಲ್ಲಿ ಅವ್ರಿಗೆ ಜಗಳಗಳು ಉಂಟಾಗುತ್ತೆ. ನಾನು ಯಾರು ರೋಗಿಗಳಾದ್ರೆ ಆದ್ರೂ ಬಂದಿದ್ರೆ ಕೈ ಎತ್ತಿ ಎಂಬುದಾಗಿ ಹೇಳುವಾಗ worst sick people. ಚಿಕ್ಕ ಮಕ್ಕಳು ನೋಡ್ತಾ ಇರ್ತಾರೆ ಯಾರಿಗೆ ಬಹಳ ಆಮೇಲೆ ರೋಗವು ಮುತ್ತಿ ಹೋಗಿದೆ ಎಂಬುದಾಗಿ ನೋಡ್ತಾ ಇರ್ತಾರೆ. You know, we have a small guy
in our church ondu chikka huduga namma sabayalli idane you know what he does athan maaduvantadu en gotha he will go and find out only deaf people only blind people athan hudukuvantadu yaru kivi kelustalla yaru maatnadtalla avarna maatra hudutane when we take them out for mission meetings avarna na horagina sevege karkondu hoguvaga in our crusades in kerala kerala alli nadivanta dodda dodda crusade galalli we take the children ee makkalanna saha karkondu hogtave during the last prayer I'll ask the people to raise the people you know hands who are sick ಕಡೆಯ ಸಮಯದಲ್ಲಿ ಯಾರೆಲ್ಲ ರೋಗಿಗಳಾಗಿ ಬಂದಿದ್ದೀರಾ ನಿಮ್ಮ ಕರಗಳನ್ನ ಮೇಲಕ್ಕೆ ಎತ್ತಿಮದಾಗಿ ಹೇಳುವಾಗ ಚಿಲ್ಡ್ರನ್ಸ್ ವಿಲ್ ಗೋ ಅಂಡ್ ಫೈಂಡ್ ಔಟ್ ಹೂ ಇಸ್ ಹ್ಯಾವಿಂಗ್ ದಿ ವರ್ಸ್ಟ್ ಸಿಕ್ನೆಸ್ ಐ ಮೀನ್ ಈ ಮಕ್ಕಳು ಓಡಿ ಹೋಗಿ ಯಾರ ರೋಗ ಐ ಮೀನ್ ಬಹಳ ತೀವ್ರತೆಯಲ್ಲಿ ಇದೆ ಅವರನ್ನ ಮಾತ್ರ ಹುಡುಕುತ್ತಾರೆ ಬಿಕಾಸ್ ದೇ ನ್ಯೂ ಐ ಮೀನ್ ಕಾರಣ ಅವರಿಗೆ ಗೊತ್ತು ಬಿಕಾಸ್ ದೇ ಆರ್ ಸಬ್ಮಿಟೆಡ್ ಟು ಎ ಮ್ಯಾನ್ ಆಫ್ ಗಾಡ್ ದೇ ಗೆಟ್ ಟು ಯೂಸ್ ದಿ ಅನಾಯಿಂಟಿಂಗ್ ವಾಟ್ ದಿ ಮ್ಯಾನ್ ಆಫ್ ಗಾಡ್ ಕ್ಯಾರೀಸ್ ಕಾರಣ ಅವರಿಗೆ ಗೊತ್ತು ನನ್ನ ಮೇಲಿರುವಂತ ಅಭಿಷೇಕವನ್ನು ನನ್ನ ಮೇಲಿರುವಂತ ಪಾಸ್ಟರ್ ಯಾವ ಅಭಿಷೇಕವನ್ನು ಹೊಂದಿದ್ದಾರೋ ಅದೇ ಅಭಿಷೇಕದಲ್ಲಿ ನಾನು ಕೂಡ ನಡೆಯುವುದಕ್ಕೆ ಬೆಳೆಯುವುದಕ್ಕೆ ಸಾಧ್ಯ ಎಂಬುದಾಗಿ ಐ ಎನ್ಕರೇಜ್ ಯು ಚರ್ಚ್ ಐ ಮೀನ್ ಸಭೆಯ ನಿಮ್ಮೊಟ್ಟಿಗೆ ನಾನು ಹೇಳುವಂತ ಮಾತು ಡೋಂಟ್ ಮಿಸ್ ದಟ್ ಅದನ್ನ ನೀವು ನಷ್ಟಪಡಿಸಬೇಡಿ ಡೋಂಟ್ ಮಿಸ್ ದಟ್ ಅದನ್ನ ನಷ್ಟಪಡಿಸಬೇಡಿ ಐ ಡೋಂಟ್ ಬಿಲೀವ್ ಚರ್ಚ್ ಇಸ್ ಕಾಲ್ಡ್ ಜಸ್ಟ್ ಟು ಕಮ್ ಅಂಡ್ ವರ್ಶಿಪ್ ಫಾರ್ 2 ಅವರ್ಸ್ ಅಂಡ್ ಗೋ ಬ್ಯಾಕ್ ಇಫ್ ದಿ ವರ್ಲ್ಡ್ ಇಸ್ ನಾಟ್ ಕಮಿಂಗ್ ಇನ್ಸೈಡ್ ಲೋಕವು ಸಭೆಯೊಳಗೆ ಬರದೆ ಹೋದ್ರೆ ವಿ ಶುಡ್ ಗೋ ಔಟ್ಸೈಡ್ ಸಭೆ ಲೋಕಕ್ಕೆ ಇಳಿದು ಹೋಗಬೇಕು ಆಮೆನ್ ಆಮೆನ್ ಫೋರ್ ವಾಲ್ಸ್ ಇಸ್ ಕಂಫರ್ಟ್ ಝೋನ್ ನಾಲ್ಕು ಗೋಡೆ ಇದು ಸುರಕ್ಷಿತವಾಗಿರುವಂತ ಜಾಗ ಬಟ್ ದಿಸ್ ಇಸ್ ನಾಟ್ ಸೇಫ್ ಝೋನ್ ಆದ್ರೆ ಇದು ಸ್ವಲ್ಪ ಕೂಡ ನಿಮಗೆ ರಕ್ಷಣೆ ಕೊಡುವಂತ ಜಾಗವಲ್ಲ ಯು ನೋ ಯು ಮೈಟ್ ಆಸ್ಕ್ ವಾಟ್ ಆರ್ ಯು ಸೇಯಿಂಗ್ ಬ್ರದರ್ ನೀವು ಚಿಂತಿಸಬಹುದು ಬ್ರದರ್ ಏನನ್ನ ಹೇಳ್ತಾ ಇದ್ದೀರಾ ನೀವು ಅನ್ಲೆಸ್ ಯು ಥಿಂಕ್ ಔಟ್ ಆಫ್ ದಿ ಬಾಕ್ಸ್ ಯು ಕ್ಯಾನಾಟ್ ಸೀ ಸೂಪರ್ ನ್ಯಾಚುರಲ್ ಥಿಂಗ್ಸ್ ಐ ಮೀನ್ ಆಗಿರುವಂತಹ ಕೋಟೆಯ ಹೊರಗಿನ ವಿಷಯಗಳನ್ನ ನೀವು ನೋಡದೇ ಇರುವ ತನಕ ಸಹ ಅದ್ಭುತ ಅತಿಶಯಗಳನ್ನ ಚಿಂತಿಸುವುದಕ್ಕಾಗಿ ಸಾಧ್ಯವಾಗಲ್ಲ ಐ ವಾಸ್ ಥಿಂಕಿಂಗ್ ವಾಟ್ ಮೇಡ್ ಪೀಟರ್ ಟು ವಾಕ್ ಆನ್ ದಿ ವಾಟರ್ ನಾನು ಈ ಪ್ರಕಾರವಾಗಿ ಚಿಂತಿಸ್ತಾ ಇದ್ದೆ ಪೇತ್ರನಿಗೆ ನೀರಿನ ಮೇಲೆ ನಡೆಯುವಂತೆ ಐ ಮೀನ್ ಮಾಡಿದಂತಹ ವಿಷಯವೇನು ದಿಸ್ ಮ್ಯಾನ್ ವಾಸ್ ಇನ್ ದಿ ಬೋಟ್ ಈ ವ್ಯಕ್ತಿಯೂ ಸಹ ಪೇತ್ರನು ಸಹ ದೋಣಿಯಲ್ಲಿ ಕೂತಿದ್ದನು ಅಲೋಂಗ್ ವಿತ್ ಹಿಸ್ ಡಿಸಿಪಲ್ಸ್ 11 ಜನ ಶಿಷ್ಯರೊಟ್ಟಿಗೆ ಸಹ 11 ಜನ ಶಿಷ್ಯರೊಟ್ಟಿಗೆ ಈತನು ಕೂತಿದ್ದನು ದೇ ವರ್ ಇನ್ ದಿ ಕಂಫರ್ಟ್ ಝೋನ್ ಅವರೆಲ್ಲರೂ ಸಹ ಒಂದು ಸಂರಕ್ಷಣೆ ಜಾಗದಲ್ಲಾಗಿದ್ರು ಈವನ್ ದೋ ಯು ನೋ ವಾಟರ್ ವಾಸ್ ಟಾಸಿಂಗ್ ಓವರ್ ದೇರ್ ಹೆಡ್ ಆಮೇಲೆ ಅವರ ಮೇಲೆ ನೀರು ಸಮುದ್ರದ ಅಲೆಗಳು ಅವರನ್ನು ಮುಳುಗಿಸ್ತಾ ಇದ್ದರು ದೇ ವಾಸ್ ಹ್ಯೂಜ್ ವಿಂಡ್ ಒಂದು ದೊಡ್ಡ ಬಿರುಗಾಳಿ ಬೀಸ್ತಾ ಇದ್ದರು ದೇ ವರ್ ಇನ್ಸೈಡ್ ದಿ ಕಂಫರ್ಟ್ ಝೋನ್ ಇನ್ಸೈಡ್ ದಿ ಬೋಟ್ ಆಮೇಲೆ ಆ ಬೋಟಿನಲ್ಲೇ ಅವರು ಸಂರಕ್ಷಣೆ ಜಾಗದಲ್ಲಿ ಸುರಕ್ಷತೆ ಜಾಗದಲ್ಲಾಗಿದ್ರು ಆಮೇಲೆ ಹಿ ಸಾ ಜೀಸಸ್ ವಾಕಿಂಗ್ ಆನ್ ದಿ ವಾಟರ್ ಆದ್ರೆ ಯೇಸು ನೀರಿನ ಮೇಲೆ ನಡೆಯುವಂತದ್ದನ್ನು ನೋಡಿದಾಗ ಯು ನೋ ವಾಟ್ ಪೀಟರ್ ಸೇಡ್ ಪೇತ್ರನ್ ಹೇಳಿದ್ದೆ ಏನು ಗೊತ್ತಾ ಹಿ ಡಿಡ್ನ್ ಸೇ ಲಾರ್ಡ್ ಡು ಸಮ್ಥಿಂಗ್ ಪ್ಲೀಸ್ ಆತನು ಯೇಸುವೇ ಏನಾದರೂ ಒಂದು ಮಾಡಿ ಎಂಬುದಾಗಿ ಹೇಳಿಲ್ಲ ಒಂದು ಅದ್ಭುತವನ್ನು ಮಾಡಿ ಎಂಬುದಾಗಿ ಕೇಳಿಲ್ಲ ಆತನ ಹೇಳಿದ್ದೆ ಗೊತ್ತಾ ಐ ಡೋಂಟ್ ವಾಂಟ್ ಟು ಸೀ ಎ ಮಿರಕಲ್ ಐ ವಾಂಟ್ ಟು ಬಿ ಎ ಮಿರಕಲ್ ನಾನು ಒಂದು ಅದ್ಭುತವನ್ನು ನೋಡುವುದಕ್ಕಾಗಿ ಆಗ್ರಹಿಸಲ್ಲ ನಾನೇ ಒಂದು ಅದ್ಭುತವಾಗಿ ಮಾರ್ಪಡುವುದಕ್ಕಾಗಿ ಆಗ್ರಹಿಸುತ್ತೇನೆ ಐ ವಾಂಟ್ ಟು ಬಿ ಎ ಮಿರಕಲ್ ನಾನೇ ಒಂದು ಅದ್ಭುತವಾಗಬೇಕು ಯು ನೋ ವಾಟ್ ಹಿ ಸೇಡ್ ಆತನ ಹೇಳಿದ್ದೆ ಗೊತ್ತಾ ಐ ಡೋಂಟ್ ವಾಂಟ್ ಯು ಟು ಕಾಮ್ ದಿಸ್ ವಿಂಡ್ ಐ ಮೀನ್ ನನಗೆ ಈ ಗಾಳಿಯನ್ನು ನಿಲ್ಲಿಸುವುದಾಗಿ ಹೇಳ್ತಾ ಇದ್ದೆ ಐ ವಾಂಟ್ ಟು teach this wind a lesson adra ee gaalige ondu paathavana kalisuvudakkagi aagrahisthene amen glory amen hallelujah do you know what he did athanu maadidanta vishayam gotha he was inside the boat athanu surakshita doni olagidda he is a lord I need a word athanu helda kartane ondu maathu nanage beku so that I can think things differently amen aa maathana kelidre nanu vishayagalna mattondu reethiyalli yochisabodu I don't want to think different things I want to think things differently amen nanage vishayagalna bahala vyathyasthavagi chintisabeku hallelujah amen do you know what he said athanu helidde en gotha I am ready to walk to you amen ninna bali baruvudakkagi nanu siddhanagiddene what made him to walk ಆತನ ನಡೆಯುವಂತೆ ಮಾಡಿದ್ದೇನು ಈ ಅಂಡರ್ಸ್ಟ್ಯಾಂಡ್ ಆತನಿಗೆ ಒಂದು ವಿಷಯ ಗೊತ್ತಾಯ್ತು ಜೀಸಸ್ ಈಸ್ ನಾಟ್ ಇನ್ ದಿ ಬೋಟ್ ಯೇಸು ಸ್ವಾಮಿ ದೋಣಿಯಲ್ಲಿ ಇರದೇ ಇದ್ರೆ ದಿಸ್ ಇಸ್ ನಾಟ್ ಸೇಫ್ ಝೋನ್ ಇಟ್ ಇಸ್ ಓನ್ಲಿ ಕಂಫರ್ಟ್ ಝೋನ್ ಆಮೆನ್ ಯೇಸು ಸ್ವಾಮಿ ದೋಣಿಯಲ್ಲಿ ಇರದೇ ಇದ್ರೆ ಅದೊಂದು ರಕ್ಷಣೆ ಕೊಡುವಂತ ಜಾಗ ಅಲ್ಲ ನಿನಗೊಂದು ಸುರಕ್ಷತೆಯನ್ನು ಕೊಡುವಂತ ಜಾಗ ಆಗಿದೆ ಅಷ್ಟೇ ಇನ್ ದಿ ವಾಟರ್ ಆದ್ರೆ ಆತನು ನೀರಿನ ಮೇಲಿರದಾದ್ರೆ ದಟ್ ಇಸ್ ಅ ಸೇಫ್ ಝೋನ್ ಆಮೆನ್ ಆ ನೀರು ಸಹ ಒಂದು ರಕ್ಷಣೆ ಸಿಗುವಂತ ಜಾಗ ದಟ್ ಇಸ್ ಅ ಸೇಫ್ ಝೋನ್ ಅದೊಂದು ರಕ್ಷಣೆ ಸಿಗುವಂತ ಜಾಗ ಹಿ ಡಿಸೈಡೆಡ್ ಟು ಥಿಂಕ್ ಔಟ್ ಆಫ್ ದಿ ಬಾಕ್ಸ್ ಆಮೆನ್ ಆ ಒಂದು ಕೋಟೆಯಿಂದ ಆ ಒಂದು ಜಾಗದಿಂದ ಹೊರಗೆ ಬರ್ತಾನೆ ಎಂಬುದಾಗಿ ಯೋಚಿಸ್ತಾ ಐ ಎನ್ಕರೇಜ್ ಯು ಚರ್ಚ್ ಆಮೆನ್ ಸಭೆಯ ನಿಮ್ಮೊಟ್ಟಿಗೆ ಹೇಳುವಂತದ್ದು 2019 ಇಫ್ ಯು ಆರ್ ರೆಡಿ ಟು ಥಿಂಕ್ ಔಟ್ ಆಫ್ ದಿ ಬಾಕ್ಸ್ 2019ನೇ ವರ್ಷ ನೀವು ಆಗಿರುವಂತ ಆ ಅಧಿರುಗಳಿಂದ ಆ ಜಾಗದಿಂದ ಹೊರಗಿನ ವಿಷಯಗಳನ್ನ ಯೋಚಿಸುವುದಾದ್ರೆ ಯು ಕ್ಯಾನ್ ಡೂ ಆಸ್ ಹಿ ಡಿಡ್ ಆಮೆನ್ ಯೇಸು ಮಾಡಿದ್ದನ್ನ ಪೇತ್ರ ಮಾಡಿದ್ದನ್ನ ನೀವು ಸಹ ಮಾಡುವುದಕ್ಕಾಗಿ ಸಾಧ್ಯ ದಟ್ಸ್ ವೈ ಜೀಸಸ್ ಸೆಡ್ ಇಫ್ ಯು ಬಿಲೀವ್ ಇನ್ ಮೀ ಯು ವಿಲ್ ಡೂ ಮೋರ್ ದನ್ ವಾಟ್ ಐ ಡಿಡ್ ಆದ್ದರಿಂದ ಯೇಸು ಸ್ವಾಮಿ ಹೇಳಿದ್ದು ನೀವು ನನ್ನಲ್ಲಿ ನಂಬಿಕೆ ಇಡುವುದಾದ್ರೆ ನನಗಿಂತ ಹೆಚ್ಚಾದಂತ ಅದ್ಭುತಗಳನ್ನ ಮಾಡುವುದಕ್ಕಾಗಿ ನಿಮ್ಮಿಂದ ಕೂಡ ಸಾಧ್ಯ ಹಲ್ಲೆಲೂಯಾ ಹಲ್ಲೆಲೂಯಾ ಹೌ ಇಟ್ ಇಸ್ ಪಾಸಿಬಲ್ ಹೇಗೆ ಇದು ಸಾಧ್ಯ ಇಫ್ ಯು ನೋ ಹೂ ಇಸ್ ವಿತ್ ಯು ನಿಮ್ಮ ಜೊತೆ ನಿಮ್ಮ ಸಂಗಡ ಇರುವಂತವನು ಯಾರು ಎಂಬುದಾಗಿ ನಿಮಗೆ ಗೊತ್ತಾಗುವುದಾಗ ಮಾತ್ರ ವೈ ಹಿಯರ್ ದಿ ಬೈಬಲ್ ಸೇ ಆದ್ದರಿಂದ ದೇವರ ವಾಕ್ಯ ಹೇಳುವಂತದ್ದು ಗಿವ್ ಯು ಪ್ರೇಯರ್ ಥ್ಯಾಂಕ್ಸ್ ಗಿವಿಂಗ್ ಯು ನೋ ಪ್ರೇಯರ್ ಅಂಡ್ ಪೆಟಿಷನ್ ವಿತ್ ಥ್ಯಾಂಕ್ಸ್ ಗಿವಿಂಗ್ ಆದ್ದರಿಂದ ನಿಮ್ಮ ವಿಜ್ಞಾಪನೆ ಪ್ರಾರ್ಥನೆ ಎಲ್ಲವನ್ನ ಕೃತಜ್ಞತೆ ಸ್ತುತಿಯೋದನ್ನ ದೇವರ ಮುಂದಾಗಿ ತಿಳಿಸಿ ವಾಟ್ ಡಸ್ ಇಟ್ ಮೀನ್ ಅದರ ಅರ್ಥವೇನು ಇಟ್ ಇಸ್ ನಾಟ್ ಲಾರ್ಡ್ ಡು ಸಮ್ಥಿಂಗ್ ಡು ಮಿರಕಲ್ ಡು ಯು ನೋ ಟೇಕ್ ಕೇರ್ ಆಫ್ ಮೈ ಚೈಲ್ಡ್ ಟೇಕ್ ಕೇರ್ ಆಫ್ ಮೈ ಯು ನೋ ಸಿಚುವೇಶನ್ ಟೇಕ್ ಕೇರ್ ಆಫ್ ಮೈ ಜಾಬ್
ಅದರ ಅರ್ಥ ದೇವರೇ ಅಯ್ಯೋ ನನ್ನ ಕೆಲಸವನ್ನ ನನ್ನ ಕುಟುಂಬವನ್ನ ಮನೆಯನ್ನ ಕಾಪಾಡು ಕಾಪಾಡು ನೋಡ್ಕೊ ನೋಡ್ಕೊಂಬುದಾಗಿ ಹೇಳುವಂತದ್ದಲ್ಲ ಇಟ್ ಇಸ್ ಬೈ ಸೇಯಿಂಗ್ ಥ್ಯಾಂಕ್ ಯು ಯು ಆರ್ ಡನ್ ಆಮೆನ್ ಅದು ಸುಮ್ಮನೆ ಹೇಳುವಂತದ್ದು ದೇವರೇ ಎಲ್ಲ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ ಥ್ಯಾಂಕ್ ಯು ಬಿಕಾಸ್ ಐ ಆಮ್ ಬೀಯಿಂಗ್ ಪ್ರೊಟೆಕ್ಟೆಡ್ ನಾನು ಒಂದು ದೊಡ್ಡ ಸುರಕ್ಷತೆಯಲ್ಲಿದ್ದೇನೆ ಅದಕ್ಕಾಗಿ ಸ್ತೋತ್ರ ಥ್ಯಾಂಕ್ ಯು ಲಾರ್ಡ್ ಐ ಆಮ್ ಬ್ಲೆಸ್ಡ್ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ಅದಕ್ಕಾಗಿ ಸ್ತೋತ್ರ ಆಮೆನ್ ವಿ ಡೋಂಟ್ pray to receive a blessing we pray because we have received the blessing amen yavdo ond aashirvada siguvudikkagi alla prarthisuvantadu aashirvada ninu hondukondiddakkagi prarthisthiyo I will say nan heluvantadu what your tears cannot do your position can do ninna kannu neeru enanna badalaisidavirudakke sadhya ano ninna sthana badalaisuvudakkagi sadhya As I said, my son is 3-year-old. Ivra heldange ivra maganige 3 vayasu agide. When I speak to daddy, atanottige phone alli maatnaduvaga. And daddy will give to my son. Ivra tande, I mean phone anna avra magane kodtare. And son will say, aa magan heluvantadu. Daddy, when you come from Bangalore. Daddy, you Bangalore inda baruvaga. No, bring Milky Bar chocolate. Milky Bar chocolates tanni. If not dairy milk chocolate. Ad sigilla andre dairy milk tanni. I said no time to buy. Nan helide ayyo nanige samaya illa magane tagidukolu. Please daddy, you have to buy daddy, please. Atan heltane appa please home anni tagonbanni. When we see him crying. ಆತನು ಅಳುವಂತದ್ದು ನೋಡುವಾಗ ಓಕೆ ಡೋಂಟ್ ಕ್ರೈ ಐ ವಿಲ್ ಬ್ರಿಂಗ್ ಓಕೆ ನಾನು ಹೇಳ್ತೇನೆ ಸರಿ ಅಳಬೇಡ ನಾನು ತರ್ತೀನಿ ಮೈ ಫಾದರ್ ಇಸ್ 66 ಇಯರ್ಸ್ ಓಲ್ಡ್ ಇವರ ತಂದೆಗೆ 66 ವಯಸ್ಸು ವೆನ್ ಹಿ ಕಾಲ್ ಮೀ ಅವರು ಇವರನ್ನು ಕೂಗುವಾಗ ಡ್ಯಾಡಿ ಪ್ಲೀಸ್ ಡ್ಯಾಡಿ ಯುನೋ ಐ ವಾಂಟ್ ಕಿಟ್ ಕ್ಯಾಟ್ ಡ್ಯಾಡಿ ಪ್ಲೀಸ್ ಡ್ಯಾಡಿ ಹೌ ಇಟ್ ಲುಕ್ ಲೈಕ್ ಆಮೇನ್ ಅವರು ಇವರನ್ನು ಕೂಗುವಾಗ ಡ್ಯಾಡಿ ನನಗೆ ಒಂದು ಕಿಟ್ ಕ್ಯಾಟ್ ಕೊಡಿ ಎಂಬುದಾಗಿ ನೈಸ್ ಮಾಡೋದಾದ್ರೆ ಹೇಗೆ ತೋರು ಬರುತ್ತೆ ಡ್ಯಾಡಿ ವಿಲ್ ಗಿವ್ ಎ ನಾಕ್ ಒಂದು ದೊಡ್ಡ ಓದೆಯನ್ನ ಕೊಡ್ತಾರೆ ಓನ್ಲಿ ಯು ಹ್ಯಾವ್ ಗ್ರೋನ್ ಬಿಗ್ ಯುವರ್ ಮೈಂಡ್ ಇಸ್ ಸ್ಟಿಲ್ ಸ್ಮಾಲ್ ಆಮೇನ್ ನೀನು ಮಾತ್ರ ದೊಡ್ಡದಾಗಿ ಗಾತ್ರವಾಗಿ ಬೆಳೆದಿದ್ಯಾ ನಿನ್ನ ಮನಸ್ಸು ಚಿಕ್ಕದಾಗಿದೆ ವಾಟ್ ಯುವರ್ ಟಿಯರ್ಸ್ ಕ್ಯಾನ್ ನಾಟ್ ಡೂ ಯುವರ್ ಪೊಸಿಷನ್ ವಿಲ್ ಡೂ ನಿನ್ನ ಕಣ್ಣು ನೀರು ಏನನ್ನ ಮಾಡುವುದಕ್ಕಾಗಿ ಸಾಧ್ಯವಿಲ್ಲವೋ ನಿನಗೆ ಇರುವಂತಹ ಸ್ಥಾನ ಅದನ್ನ ಮಾಡುವುದಕ್ಕಾಗಿ ಸಾಧ್ಯ ವೆನ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ಪೊಸಿಷನ್ ನಿನ್ನ ಸ್ಥಾನ ಏನು ಎಂಬುದಾಗಿ ನೀನು ತಿಳಿಯುವಾಗ ಯುವರ್ ಪೆಟಿಷನ್ ಯು ವಿಲ್ ಗಿವ್ ಇನ್ ಥ್ಯಾಂಕ್ಸ್ ಗಿವಿಂಗ್ ಆಮೆ ನಿನ್ನ ವಿಜ್ಞಾಪನಗಳೆಲ್ಲ ಸಹ ಸ್ತೋತ್ರದಿಂದ ದೇವರ ಮುಂದಾಗಿ ಕೊಡುತ್ತೀವಿ ಯು ನೋ ದ ಬೈಬಲ್ ಸೇಸ್ ಬೈಬಲ್ ಹೇಳುವಂತದ್ದು ಯು ನೋ ಡೆವಿಲ್ ವಾಂಟ್ ಅಸ್ ಟು ರಿಯಲೈಸ್ ಅವರ್ ಕಂಡೀಷನ್ ಯಾವಾಗಲೂ ಸೈತಾನನು ನಮ್ಮ ಅವಸ್ಥೆ ಏನು ಎಂಬುದಾಗಿ ತೋರ್ಪಡಿಸುವುದಕ್ಕಾಗಿ ಆಗ್ರಹಿಸ್ತಾನೆ ಯು ವೆಂಟ್ ಟು ಚರ್ಚ್ ನೀನು ಸಭೆಗೆ ಹೋಗುವಾಗ ನಥಿಂಗ್ ಗುಡ್ ಇಸ್ ಹ್ಯಾಪನಿಂಗ್ ಅಲ್ಲಿ ಏನು ಕೂಡ ಆಗಲ್ಲ ಯು ಲುಕ್ ಅಟ್ ಯುವರ್ ಚಿಲ್ಡ್ರನ್ ರೆಡಿ ನಿನ್ನ ಮಕ್ಕಳು ನೋಡು ಅವರನ್ನ ಏನಾದರೂ ಆಗಿದ್ಯಾ ದೇ ಡೋಂಟ್ ಹ್ಯಾವ್ ಜಾಬ್ ಅವರಿಗೆ ಕೆಲಸವಿಲ್ಲ ಸಿ ಯುವರ್ ಸಿಕ್ನೆಸ್ ಇಸ್ ಸ್ಟಿಲ್ ದೇರ್ ನಿನ್ನ ರೋಗ ನೋಡು ಇನ್ನು ಕೂಡ ಬಿಟ್ಟು ಹೋಗಿಲ್ಲ ಸೊ ವಿ ಡು ನೋ ವಾಟ್ ವಿ ಡು ನಾವು ಮಾಡುವಂತದ್ದು ಏನು ಗೊತ್ತಾ ವಿ ರಿಮೇನ್ ಇನ್ ಅವರ್ ಕಂಡೀಷನ್ ನಾವು ಅದೇ ಅವಸ್ಥೆಯಲ್ಲಿ ಆಗಿದ್ರು ಸಹ ವಿ ಕ್ರೈ ದೇವರ ಮುಂದಾಗಿ ಅಳ್ತಾ ಇರ್ತೇವೆ ಲಾರ್ಡ್ ಡು ಸಮ್ಥಿಂಗ್ ಪ್ಲೀಸ್ ದೇವರೇ ಏನಾದರೂ ಮಾಡಿ ದಯವಿಟ್ಟು ಮೊದಲನೇದಾಗಿ ಕಡೆಯದಾಗಿ ನಮಗೆ ತಿಳಿದಿರುವಂತ ಗೊತ್ತಿರುವಂತ ಒಂದೇ ಒಂದು ವಿಷಯ ಅದು ಮಾತ್ರನೇ ರಕ್ಷಣೆಗೆ ಬಂದಂತ ಆ ದಿವಸದಿಂದ ಸಹ ದೇವರ ಮುಂದೆ ಕಣ್ಣೀರ್ ಹಾಕುವಂತ ಒಂದೇ ಒಂದು ವಿಷಯ ನಮಗೆ ಗೊತ್ತಿದೆ ದಟ್ ಇಸ್ ಅವರ್ ಸ್ಟೈಲ್ ಆಲ್ವೇಸ್ ಐ ಮೀನ್ ಅದು ನಮ್ಮ ಸ್ಟೈಲ್ ಆಗಿದೆ ಯಾವಾಗಲೂ ವಿ ಕ್ರೈ ಟು ರಿಸೀವ್ ಐ ಮೀನ್ ನಾವು ಹೊಂದಿಕೊಳ್ಳುವುದಕ್ಕಾಗಿ ಅಳ್ತೇವೆ ಆಕ್ಚುಲಿ ಕಿಂಗ್ಡಮ್ ಸ್ಟೈಲ್ ವಿ ಡೋಂಟ್ ಕ್ರೈ ಟು ರಿಸೀವ್ ವಿ ಕ್ರೈ ಬಿಕಾಸ್ ವಿ ರಿಸೀವ್ಡ್ ಆದ್ರೆ ರಾಜ್ಯದ ಒಂದು ಪ್ರತ್ಯೇಕತೆ ಎಂಬುದಾಗಿ ಹೇಳುವಾಗ ಆಮೇಲೆ ನಾವು ಹೊಂದಿಕೊಂಡಿರುವುದಕ್ಕಾಗಿ ಅಳ್ತೇವೆ ಹೊರತು ಆಮೇಲೆ ಹೊಂದಿಕೊಳ್ಳುವುದಕ್ಕಾಗಿ ಅಳುವಂತವರಲ್ಲ ಗ್ಲೋರಿ ವಿ Amen. We cry because we have received it. Amen. ನಾವು ಯಾತಕ್ಕಾಗಿ ಐತೇವೆ ರಾಜ್ಯದಲ್ಲಿ ಜೀವಿಸುವಂತ ವ್ಯಕ್ತಿಗಳು ಎಂಬುದಾಗಿ ಹೇಳಿದ್ರೆ ಹೊಂದಿಕೊಂಡಿರುವಂತ ವಿಷಯಗಳನ್ನು ನೋಡಿ ನೆನೆಸಿ ಕರ್ತನ ಮುಂದಾಗಿ ಐತೇವೆ. What does it mean? ಅದರ ಅರ್ಥವೇನು? Lord, I was not worthy. ಕರ್ತನೇ ಇದ್ಯಾವುದಕ್ಕೂ ಸಹ ನಾನು ಯೋಗ್ಯನಲ್ಲ. But you made me worthy. ಆದರೆ ನೀ ನನ್ನನ್ನು ಯೋಗ್ಯನಾಗಿ ಮಾಡಿದ್ಯಾ. I was not good. ದೇವರೇ ನಾನು ಉತ್ತಮನಲ್ಲ. Because you are good, I am healthy. ನೀನು ಉತ್ತಮನಾಗಿರೋದ್ರಿಂದ It is not I have gained everything. It is all because of your favor. ಕರ್ತನೇ ನನ್ನ ಪರಿಶ್ರಮದಿಂದ ಅಲ್ಲ ನಾನು ಹೊಂದಿಕೊಂಡಿರುವಂತದ್ದು ನಿನ್ನ ದಯೆ ಕೃಪೆ ಮಾತ್ರ ಆಗಿದೆ ನಾನು ಕೊಟ್ಟಿರುವಂತದ್ದು. Actually that is the heart of God. ಇದಾಗಿದೆ ದೇವರ ಹೃದಯ ಮಿಡಿತ ಎಂಬುದಾಗಿ ಹೇಳುವಂತದ್ದು. Because we don't understand that. ನಾವು ಅದನ್ನ ತಿಳಿಯದೆ ಇರುವ ತನಕ ಸಹ. Lord I will do like this you do like that. ದೇವರೇ ನಾನು ಇದನ್ನ ಮಾಡ್ತೀನಿ ನೀನು ಕೂಡ ಇದನ್ನ ಮಾಡು. I pray to you. ನಾನು ನಿನ್ನೊಟ್ಟಿಗೆ ಪ್ರಾರ್ಥಿಸುತ್ತೇನೆ. I want an answer. ನನಗೆ ಒಂದು ಉತ್ತರ ಬೇಕು. In the old covenant ಹಳೆ ಒಡಂಬಡಿಕೆಯಲ್ಲಿ ಜೇಕಬ್ ಸೇಡ್ ಯಾಕೋಬನ್ ಹೇಳಿದನು ಜೇಕಬ್ ಕಾಟ್ ಹೋಲ್ಡ್ ಆಫ್ ದ ಲೆಗ್ ಆಫ್ ದಿ ಏಂಜೆಲ್ ಯಾಕೋಬನು ದೂತನ ತೊಡೆ ಭಾಗವನ್ನ ಹಿಡಿದು ಅನ್ಲೆಸ್ ಯು ಬ್ಲೆಸ್ ಮೀ ನೀ ನನ್ನನ್ನು ಆಶೀರ್ವದಿಸದೆ ಇರುವ ತನಕ ಸಹ ಐ ವಿಲ್ ನಾಟ್ ಲಿವ್ ಯು ನಾನು ನಿನ್ನನ್ನು ಇಲ್ಲಿಂದ ಹೋಗು ಕೊಡಿಸುವುದಿಲ್ಲ ಬಹಳ ನಿರ್ಬಂಧವಾಗಿ ತಲೆಯನ್ನ ಆತನು ಕೈಯಿಂದ ತೆಗೆದುಕೊಂಡ ಏಂಜೆಲ್ ಸೇಡ್ ದೂತನ್ ಹೇಳಿದ್ನು ಇಟ್ ಈಸ್ ಡಾನ್ ಇಟ್ ಈಸ್ ಗೋಯಿಂಗ್ ಟು ಬಿ ಮಾರ್ನಿಂಗ್ ಅಯ್ಯೋ ಮುಂಜಾನೆ ಆಗ್ತಾ ಇದೆ People will see me. ಜನಗಳೆಲ್ಲ ವನ್ನ ಇದನ್ನ ನೋಡ್ತಾರೆ. Do you know what Jacob said? ಯಾಕೋಬನ್ ಹೇಳಿದ್ದೆ ಗೊತ್ತಾ? Whatever may happen, I want you to bless me. ಏನೇ ನಡೆದರೂ ಸಹ ನೀ ನನ್ನನ್ನು ಆಶೀರ್ವದಿಸದೆ ತನಕ ನಾನು ಬಿಡುವುದಿಲ್ಲ. God bless him. ಅದನ್ನು ಆಶೀರ್ವದಿಸದನು. That is also one form of blessing. ಅದೊಂದು ಸಹ ಆಮೇಲೆ ಆಶೀರ್ವಾದದ ಒಂದು ಮುಖಾಂತರವಾಗಿದೆ. In the new covenant. ಅದರ ಹೊಸ ಒಡಂಬಡಿಕೆಯಲ್ಲಿ. Do you know how God blessed? ಹೇಗೆ ದೇವರು ಆಶೀರ್ವದಿಸುವಂತದ್ದು ಗೊತ್ತಾ? Do you know how God blesses? ಹೇಗೆ ದೇವರು ನಮ್ಮನ್ನು ಆಶೀರ್ವದಿಸಿರುವಂತದ್ದು ಗೊತ್ತಾ? I pray that God will open our eyes. ಆಮೇಲೆ ನಾನು ಪ್ರಾರ್ಥಿಸುವಂತದ್ದು ದೇವರು ನಮ್ಮ ಕಣ್ಣುಗಳನ್ನು ತೆರೆಯಲಿ. When Peter lost the catch. ಪೇದ್ರು
Peter lost the catch. Amen. Petranu hididiruvantadellavanna saha bitaga. All night he tried his level best. Ratri ella athanu athana parishramana prayasavanna maduru saha. Not even a what is ondu nettavalli sigidi saha siglilla. Not even a sigidi he got. Ondu sigidi saha athanu bale siglilla. Do you know? When he obeyed the voice of God, adre devara maatige athanu vidhayanadaga, you know what was the biggest fish he got? Amen. Dodda ondu meenu sikkidu yavudu gotta? What is the biggest fish? Dodda meenu yavudu? You know, he's net was full of vajra meen. Amen. Athana bale full amen vajra meen agittu. How? Hege sadhya? See this. How God intervened to the situation. Hege kartanu aa paristhiti madhyadalli bandanu. His experience not even, you know, resulted in not even a jingidi fish. Athana anubhava ondu sigidi meenu saha sigade hoyitu. But when he obeyed God, adre devarige vidheyanadaga, only vajra fish. Amen. Bare dodda gaatrada meenugalu maatra siktu. How? Hege sadhya? Do you know what Jesus did? Yesu swami maadide en gotta? When he lost everything, athanu ellavanna kalukondaga, Jesus said, Yesu swami helidu, unless I bless you I will not leave you. Amen. Naa ninnanna aashirvadisade iruva tanaka ಬಿಟ್ಟುಕೊಡಲ್ಲ. ಇನ್ ದಿ ಓಲ್ಡ್ ಕವರ್ನೆಂಟ್ ಹಳೆಯೋಡ ಮಡಿಕೆಯಲ್ಲಿ, unless you bless me Lord I will not leave you. ನೀನು ನನ್ನನ್ನು ಆಶೀರ್ವದಿಸದೇ ಇರುವ ತನಕ ಸಹ ನಾನು ನಿನ್ನ ಬಿಡಲ್ಲ. In the new covenant, ಹೊಸೋಡ ಮಡಿಕೆಯಲ್ಲಿ, God says, ಕರ್ತನು ಹೇಳುವಂತದ್ದು, unless I bless you I will not leave you. ನಾನು ನಿನ್ನನ್ನು ಆಶೀರ್ವದಿಸದೇ ಇರುವ ತನಕ ಸಹ ನಾನು ನಿನ್ನ ಬಿಡಲ್ಲ. Hallelujah. Amen. So that's why the Bible says, ಅದರಿಂದ ಬೈಬಲ್ ಹೇಳುವಂತದ್ದು, give your petition with thanksgiving. ನಿಮ್ಮ ವಿಜ್ಞಾಪನೆಗಳನ್ನು ಪ್ರಾರ್ಥನೆಗಳನ್ನು ಕೃತಜ್ಞತಾ ಸ್ತುತಿಯೊಡನೆ ದೇವರ ಮುಂದಾಗಿ ಸಮರ್ಪಿಸಿ. Because he cares for us. He cares for ಕಾರಣ ಆತ ನಮಗೋಸ್ಕರವಾಗಿ ಚಿಂತಿಸುವಾತನು. See, one more thing we are going to pray. ಮತ್ತೊಂದು ವಿಷಯ ನಾವು ಪ್ರಾರ್ಥಿಸುತ್ತೇವೆ. You know, Abraham. ಅಬ್ರಹಾಮನು. When God made a covenant with him. ಅಬ್ರಹಾಮನೊಟ್ಟಿಗೆ ದೇವರು ಒಡಂಬಡಿಕೆಯನ್ನು ಮಾಡಿಕೊಂಡಾಗ. You know why God made a covenant with him? ಯಾತಕ್ಕಾಗಿ ದೇವರು ಅಬ್ರಹಾಮನೊಟ್ಟಿಗೆ ಒಡಂಬಡಿಕೆ ಮಾಡಿದಾಗ ಗೊತ್ತಾ? Because God understood this man is not able to comprehend what I am speaking to him. ಕಾರಣ ದೇವರಿಗೆ ಒಂದು ವಿಷಯ ಗೊತ್ತಾಯಿತು, ನಾನು ಏನನ್ನ ಮಾತನಾಡ್ತಾ ಇದ್ದೇನೋ ಅದನ್ನ ಗ್ರಹಿಸುವಂತ ಶಕ್ತಿ ಅಬ್ರಹಾಮನಿಗೆ ಸಿಗ್ತಾ ಇಲ್ಲ. At the age of 75. 75ನೇ ವಯಸ್ಸಿನಲ್ಲಿ. God looked at him and said, ಆತನನ್ನು ಅಬ್ರಹಾಮನ ನೋಡಿ ಹೇಳ್ತಾ ಇರುವಂತದ್ದು, ಯು ಆರ್ ಗುಡ್, ನೀನು ಒಳ್ಳೆ ವ್ಯಕ್ತಿ, ಚೆನ್ನಾಗಿದೀಯ. ಹಿ ಸೆಡ್, ಆತನ ಹೇಳಿದ್ನು, ಐ ಆಮ್ 75 ಇಯರ್ಸ್, ಅಯ್ಯೋ ನಾನು 75 ವಯಸ್ಸಾಗಿದೆ ದೇವರ ನನಗೆ. ಗಾಡ್ ಸೇಸ್, ಕರ್ತನ ಹೇಳಿದ್ನು, ಐ ಆಮ್ ಲುಕಿಂಗ್ ಅಟ್ ಯುವರ್ ಯೂತ್ ಅಂಡ್ ಸ್ಪೀಕಿಂಗ್. ನಾನು ನಿನ್ನ ಯೌವನವನ್ನ ನೋಡಿ ಮಾತನಾಡ್ತಾ ಇದ್ದೇನೆ ಅಬ್ರಹಾಮನೇ. Abraham said, what are you joking? Abraham kelano en devre swalpa joke martta idiya. God said, kartan heludu, you are only old, I am not old. Amen. Ninige matrane vayassagide, nanige vayassagilla. I am not old. Nanige vayassagilla. If I am not old, nanige vayassagide idre, still there is hope. ಆಮೇನ್. ಇನ್ನು ಕೂಡ ನಿರೀಕ್ಷೆ ಇದೆ. ಸ್ಟಿಲ್ ದೇರ್ ಇಸ್ ಹೋಪ್. ಇನ್ನು ಕೂಡ ನಿರೀಕ್ಷೆ ಅಲ್ಲಿದೆ. ವಾಟ್ ಐ ಗೋಯಿಂಗ್ ಟು ಸೇ, ಆಮೇನ್ ಏನನ್ನ ನೀನು ಹೇಳ್ತೀಯಾ? ಯು ನೋ ಯು ಆರ್ ಗೋಯಿಂಗ್ ಟು ಹ್ಯಾವ್ ಚಿಲ್ಡ್ರನ್. ನಿನಗೆ ಮಕ್ಕಳು ಉಂಟಾಗುತ್ತೆ. ಡೋಂಟ್ ಟೆಲ್ ಮೀ ಲಾರ್ಡ್. ಅಯ್ಯೋ ಕರ್ತನೆ ಸುಮ್ಮನಿರು, ಏನು ಹೇಳಬೇಡ. Give me a grace to pray for the people who doesn't have children. I will pray for them. ಯಾರಿಗೆ ಮಕ್ಕಳಿಲ್ವೋ ಅವರಿಗೆ ಪ್ರಾರ್ಥಿಸುವಂತ ಒಂದು ಕೃಪೆ ನನ್ನನ್ನು ಕೊಡು, ಅದನ್ನ ಮಾತ್ರ ಮಾಡ್ಕೊಂಡಿರ್ತೇನೆ. 75 ಇಯರ್ಸ್ ಓಲ್ಡ್ ಗ್ರ್ಯಾಂಡ್ ಫಾದರ್ ಯು ಆರ್ ಸೇಯಿಂಗ್ ಐ ಆಮ್ ಗೋಯಿಂಗ್ ಟು ಗಿವ್ ಚಿಲ್ಡ್ರನ್. 75 ವರ್ಷ ಮುದುಕನಾಗಿರುವಂತ ನನಗೆ ನೀನು ಮಕ್ಕಳನ್ನ ಕೊಡ್ತೀಯಾ? God said, ಕರ್ತನ ಹೇಳಿದ್ನು, come out, ಬಾ ಈಚೆ. God took him outside. ಆತನನ್ನ ಹೊರಗೆ ಕರೆತಂದು, look above, ಆಮೇಲೆ ಮೇಲೆ ನೋಡು. What do you see? ಏನನ್ನ ನೋಡ್ತೀಯಾ? I see the stars. ಆತನ ಹೇಳಿದ್ನು, ನಾನು ನಕ್ಷತ್ರಗಳನ್ನು ನೋಡ್ತೇನೆ. Count it. ಅದನ್ನ ಲೆಕ್ಕ ಹಾಕು. 1 2 3 4 5 6 7 8. 1 2 3 4 5 6. He said it is difficult. ಅಯ್ಯೋ ಕರ್ತನೆ, ಲೆಕ್ಕಿಸುವಂತದ್ದು ಅಸಾಧ್ಯ. I didn't ask you to count your children, just count the stars. ನಾನು ಹೇಳಿದ್ದು ನಿನ್ನ ಮಕ್ಕಳನ್ನು ಎಣಿಸು ಎಂಬುದಾಗಿ ಅಲ್ಲ, ನೀನು ನಕ್ಷತ್ರಗಳನ್ನು ಎಣಿಸು. God said, whatever you count you will see. ಆಮೇನ್. ಕರ್ತನ ಹೇಳಿದ್ನು, ನೀನು ಎಷ್ಟು ಲೆಕ್ಕ ಹಾಕ್ತೀಯೋ ಅಷ್ಟು ನೀನು ನೋಡ್ತೀಯ. This man was scratching the head. ಆಮೇನ್. ಈ ಮನುಷ್ಯ ಅಬ್ರಹಾಮನು ತಲೆಯನ್ನ ಕಡಿಸಿಕೊಂಡು. Next day morning God said, let's go for a morning walk. ಮರುದಿನ ಬೆಳಗ್ಗೆ ಕರ್ತನ ಹೇಳಿದ್ನು, ಬಾ ಒಂದು ಮಾರ್ನಿಂಗ್ ವಾಕ್ ಗೆ ಹೋಗೋಣ ಅಂತ. Where God took him. ಇಬ್ರು ಸಹ ಅಲ್ಲಿ ಹೋಗಿ ಕರ್ತನ ಹೇಳಿದ್ನು ಆತನಿಗೆ. God took him to the beach. ಒಂದು ದಡ ತೀರಕ್ಕೆ ಕರ್ಕೊಂಡು ಹೋಗಿ. God said, what do you see down? ಆಮೇನ್. ಕರ್ತನ ಹೇಳಿದ್ನು, ದಡದಲ್ಲಿ ಏನು ನೋಡ್ತೀಯ? I see the sun. ಆಮೇನ್. ಅಬ್ರಹಾಮನು ಹೇಳಿದ್ನು, ನಾನು ಮಣ್ಣನ್ನ ನೋಡ್ತಾ ಇದ್ದೇನೆ. Take the sun and count it. ಆ ಮರಳನ್ನ ಕೈಯಲ್ಲಿ ತೆಗೆದು ನೀನು ಲೆಕ್ಕ ಹಾಕು. Last night star counting, now sand counting. ಕಳೆದಂತ ದಿವಸ ನಕ್ಷತ್ರವನ್ನ ಲೆಕ್ಕ ಹಾಕದೆ ಇವಾಗ ಮರಳನ್ನ ಲೆಕ್ಕ ಹಾಕ್ತಾ ಇದೀಯ. He said, Lord, it is difficult. ಅಯ್ಯೋ ಕರ್ತನೆ, ಇದು ಕೂಡ ಕಷ್ಟ. That is the reason why God has to, you know, make a covenant with him. ಆಮೇನ್. ಇದಾಗಿತ್ತು ಕಾರಣಗಳು ಯಾತಕ್ಕಾಗಿ ದೇವರು ಒಡಂಬಡಿಕೆಯನ್ನು ಈತನೊಟ್ಟಿಗೆ ಮಾಡಬೇಕು. Because, you know, this human man, you know, this ordinary old man could not comprehend what God was speaking. ಕಾರಣ ಎಂಬುದಾಗಿ ಹೇಳಿದ್ರೆ ಕರ್ತನು ಮಾತನಾಡುವಂತ ವಿಷಯಗಳನ್ನು ಆಮೇನ್ ಅಷ್ಟು ಮಾತ್ರ ಗ್ರಹಿಸುವುದಕ್ಕಾಗಿ ಒಂದು ಶಕ್ತಿ ಅಬ್ರಹಾಮನಿಗೆ ಇನ್ನು ಕೂಡ ಇರಲಿಲ್ಲ. The Holy Bible says like this. ವೇದ ಪುಸ್ತಕ ಹೇಳುವಂತದ್ದು ಈ ಪ್ರಕಾರವಾಗಿ. God said, get ready for the sacrifice. ಆಮೇನ್. ಕರ್ತನು ಹೇಳಿದ್ನು, ನೀನೊಂದು ಯಜ್ಞಕ್ಕಾಗಿ ಸಮರ್ಪಣೆಗಾಗಿ ಸಿದ್ಧವಾಗು. Now listen to this very carefully. God said, Abraham. ಕರ್ತನು ಹೇಳಿದ್ನು, ಅಬ್ರಹಾಮನೇ. We are going to make a covenant. ನಾವು ಒಂದು ಒಡಂಬಡಿಕೆಯನ್ನು ಮಾಡ್ತೇವೆ. Do you know what God said? ಏನು ಗೊತ್ತಾ ಅದು? You have to bring a calf. ಆಮೇನ್. ನೀನೊಂದು ಎತ್ತನ್ನ ತರಬೇಕು. You have to bring a she calf. ಒಂದು ಹೆಣ್ಣೆತ್ತನ್ನ ತರಬೇಕು. And you need to
you need to cut it into two halves adanna eradu ardhavagi nin cut maadu and blood should ooze dust out amen adrilli iruvatha ella raktavanna neenu tegedu hakbeku then we will take the covenant adada mele naavu odambadikena maartave see you know blood covenant have not started in 2000 it has not been established in 2018 it was started during the time of Abraham ಆಮೇನ್ ಈ ರಕ್ತದ ಒಡಂಬಡಿಕೆ ಆಮೇನ್ ಈಗ ರೀಸೆಂಟ್ ಆಗಿ ಬಂದಿದ್ದಲ್ಲ ರಕ್ತದ ಒಡಂಬಡಿಕೆ ಅಬ್ರಹಾಮನ ಕಾಲದಲ್ಲಿ ಬಂದಿದ್ದು ಸೀ ದಿ ಲಾರ್ಡ್ ಸೆಡ್ ಕರ್ತನ ಹೇಳಿದ್ದು ಆರ್ ಯು ರೆಡಿ ಸಿದ್ಧವಾಗಿದ್ಯಾ ಗಾಡ್ ಸೆಡ್ ಯಾ ಟೇಕ್ ದಿ ಸ್ಯಾಕ್ರಿಫೈಸ್ ಆಮೇನ್ ನೀನು ನಿನ್ನ ಯಾಗವಸ್ತುಗಳನ್ನ ತೆಗೆದುಕೊಂಡು ಬಾ ಯು ನೀಡ್ ಟು ಕಟ್ ಇಟ್ ಇನ್ ಟು ಹಾಫ್ಸ್ ಅದು ಎರಡು ಅರ್ಧವನ್ನ ಮಾಡು ಅಂಡ್ ಐ ವಿಲ್ ಕ್ರಾಸ್ ಓವರ್ ದಿ ಸ್ಯಾಕ್ರಿಫೈಸ್ ನಾನು ಮೊದಲು ದಾಟಿ ಹೋಗ್ತೇನೆ ದೆನ್ ಯು ನೀಡ್ ಟು ಕ್ರಾಸ್ ಓವರ್ ದಿ ಸ್ಯಾಕ್ರಿಫೈಸ್ ನೀನು ಸಹ ಅದನ್ನ ದಾಟಿ ಹೋಗಬೇಕು ವೈ ಯಾತಕ್ಕಾಗಿ ದಟ್ ಇಸ್ ಹೌ ವಿ ನೀಡ್ ಟು ಮೇಕ್ ದಿಸ್ ಕವೆನೆಂಟ್ ಈ ಪ್ರಕಾರವಾಗಿ ನಾವು ಒಡಂಬಡಿಕೆಯನ್ನು ಮಾಡುವಂತದ್ದು ಎನಿಬಡಿ ಬ್ರೇಕ್ ದಿಸ್ ಕವೆನೆಂಟ್ ಯಾರಾದರೂ ಈ ಒಡಂಬಡಿಕೆಯನ್ನು ಮುರಿದು ಹಾಕಿದ್ರೆ ವಾಟ್ ಹ್ಯಾಪನ್ ಟು ದಿಸ್ ಲ್ಯಾಂಬ್ ಶುಡ್ ಹ್ಯಾಪನ್ ಟು ದಿ ಪರ್ಸನ್ ಹೂ ಬ್ರೇಕ್ ದಿ ಕವೆನೆಂಟ್ ನೀನು ತಂದಂತ ಯಾಗವಸ್ತು ಹೇಗೆ ಎರಡಾಗಿ ಹೋಗಿದೆಯೋ ಅದೇ ಪ್ರಕಾರವಾಗಿ ಆಮೆನ್ ಈ ಒಡಂಬಡಿಕೆ ಮುರಿದಂತ ವ್ಯಕ್ತಿಗೂ ಸಹ ಆಗಬೇಕು ಗಾಡ್ ಮೇಡ್ ದಿಸ್ ಕವೆನೆಂಟ್ ವಿತ್ ಅಬ್ರಹಾಮ್ ಇನ್ ಯು ನೋ ಯು ಕ್ಯಾನ್ ಗೋ ಹೋಮ್ ಅಂಡ್ ರೀಡ್ ಜೆನೆಸಿಸ್ 15 16 17 3 ಚಾಪ್ಟರ್ ಈ ಭಾಗಗಳನ್ನು ಅಬ್ರಹಾಮನ ಒಟ್ಟಿಗೆ ಮಾಡಿರುವಂತ ಒಡಂಬಡಿಕೆ ಭಾಗಗಳನ್ನು ಆದಿಕಾಂಡ ಪುಸ್ತಕ 15 16 17 ಆಮೆನ್ ನೀವು ಹೋಗಿ ಮನೆಗಳಿಗೆ ಓದಬಹುದು ಅಬ್ರಹಾಮ್ ವಾಸ್ ರೆಡಿ ಅಬ್ರಹಾಮನು ಸಿದ್ಧನಾಗಿದ್ದನು ದಿ ಸ್ಯಾಕ್ರಿಫೈಸ್ ವಾಸ್ ರೆಡಿ ಯಾಗವಸ್ತು ಸಹ ಸಿದ್ಧವಾಗಿದೆ ಹಿ ಕಟ್ ಇಟ್ ಇಂಟು 2 ಪೀಸಸ್ ಎರಡು ಅರ್ಧವಾಗಿ ಮಾಡಿದ್ದಾರೆ ಬ್ಲಡ್ ಸ್ಟಾರ್ಟೆಡ್ ಟು ಊಸ್ ನೌ ಆಮೆನ್ ಅದರಿಂದ ರಕ್ತ ಹೊರಗೆ ಹೋಯಿತು Abraham said yes lord I am going to take the sack you know covenant Abraham helidnu haudu haudu kartane ee odambadike nanu kuda patranagtane God said wait kartane helidnu nillu I am the covenant initiator nanagiddene odambadikeya amen yajamananu I will do first nanu modalu martane so God crossed the sacrifice modalu devaru tane odambadikeyalli daati now it is the turn of Abraham iga Abrahamana samaya God understood kartanige onu vishaya gotaytu he is my son itanu nanna maganagiddane He is my son. ಇತನನ್ನ ಮಗನಾಗಿದ್ದಾನೆ. He cannot keep up the covenant. ಆಮೆನ್ ಇತನು ಖಂಡಿತವಾಗಿ ಒಡಂಬಡಿಕೆಯನ್ನು ನೆಲೆ ನಿಲ್ಲಿಸುವುದಕ್ಕಾಗಿ ಸಾಧ್ಯವಿಲ್ಲ. He cannot keep up the covenant. ಆಮೆನ್ ಒಡಂಬಡಿಕೆಯನ್ನು ನೆಲೆ ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ. See the attitude of God. ದೇವರ ಒಂದು ಮನೋಭಾವವನ್ನು ನೋಡಿ. I will lose him. ನಾನು ಆತನನ್ನು ನಷ್ಟಪಡಿಸಿ. Do you know what God did? ದೇವರು ಮಾಡಿದ್ದೇನ್ ಗೊತ್ತಾ? ಮಲಕು God gave him a deep sleep. ಕರ್ತನು ಆತನಿಗೆ ಒಂದು ಆಳವಾದಂತ ನಿದ್ರೆಯನ್ನು ಬರಮಾಡಿ. That's what the Bible says. ಇದೆ ಬೈಬಲ್ ಹೇಳುವಂತದ್ದು. And instead of him, ಆತನ ಬದಲಾಗಿ God crossed the sacrifice. ದೇವರೇ ಆ ಯಾಗವಸ್ತುವನ್ನು ದಾಟಿದನು. Hallelujah. Amen. What does it mean? ಅದರ ಅರ್ಥವೇನು? 100% input of Abraham. You know, God 0% input of Abraham. 100% devara parishrama. Amen. 0% Abrahamana parishrama. Abraham did not do anything. Abrahamana lenanna kuda madlilla. How did he receive the blessing? Adre aashirvadana hondukondidu hege? Malukkondu aashirvadavana hondukondu. Amen. What does it mean? Adra artham enu? He became a sleeping beneficiary for what God has done. ಆಮೇನ್ ಕರ್ತನು ಆಮೇನ್ ಏನನ್ನ ಮಾಡಿಟ್ಟಿದ್ದಾನೋ ಅದನ್ನ ನಿದ್ರೆಯಲ್ಲೂ ಸಹ ಹೊಂದಿಕೊಳ್ಳುವಂತ ವ್ಯಕ್ತಿ. Wow, give the Lord a mighty hand of praise. Amen. That's what I said. ಇದೆ ನಾನು ಹೇಳಿದ್ದು. We are not giving thanks to God so that I will receive the blessing. We give thanks to God because we are blessed in God. ಯಾವುದೋ ಒಂದು ಆಶೀರ್ವಾದವನ್ನ ಹೊಂದಿಕೊಳ್ಳುವುದಕ್ಕಾಗಿ ಮಾತ್ರ ಅಲ್ಲ, ಕೃತಜ್ಞತಾ ಸ್ತುತಿಯನ್ನ ಮಾಡುವಂತದ್ದು ನೀನು ಹೊಂದಿಕೊಂಡಿರುವಂತ ಆಶೀರ್ವಾದವನ್ನ ಆಮೇನ್ ತಿಳಿಯಪಡಿಸುವುದಕ್ಕೆ ಕೃತಜ್ಞತಾ ಸ್ತುತಿಯನ್ನ ಮಾಡು. Just I will say one real incident and we are going to pray. ಒಂದು ನಿಜವಾದ ಸಂಭವವನ್ನ ನಿಮ್ಮ ಮುಂದಾಗಿ ಹೇಳಿ ನಾನು ಪ್ರಾರ್ಥಿಸುತ್ತೇನೆ. I know one doctor called Dr. Selvakumari in Tirunelveli. ಆಮೇನ್ ತಿರುನಲ್ವೇಲಿಯಲ್ಲಿ ಒಂದು ಡಾಕ್ಟರ್ ಸೆಲ್ವಕುಮಾರಿ ಎಂಬುದಾಗಿ ಒಂದು ಒಬ್ಬರಿದ್ದಾರೆ, ಅವರ ವಿಷಯ ಒಂದೇ ಹೇಳ್ತಾನೆ. She always praise God. ಅವರು ಯಾವಾಗಲೂ ಸಹ ದೇವರನ್ನ ಸ್ತೋತ್ರವನ್ನ ಮಾಡ್ತಾ ಇರ್ತಾರೆ. That was her problem. ಆಮೇನ್ ಅದು ಅವರ ಜೀವಿತದಲ್ಲಿ ಸ್ತೋತ್ರ ಹೇಳುವಂತದ್ದೊಂದು ಪ್ರಾಬ್ಲಮ್ ಆಗಿತ್ತು. It was a habit that was cultivated by her. ಅವರ ಜೀವಿತದಲ್ಲಿ ಆ ಒಂದು ಅಭ್ಯಾಸವನ್ನ ಅವರು ಮಾಡ್ಕೊಂಡಿದ್ರು. Whomever she sees she will tell praise the Lord. ಯಾರನ್ನ ನೋಡಿದ್ರು ಸಹ praise the Lord ಎಂಬುದಾಗಿ ಹೇಳ್ತಾರೆ. One day she saw the security guard, she said praise the Lord. ಒಂದು ಸಾರಿ ಆಮೇನ್ ಸೆಕ್ಯೂರಿಟಿ ವಾಚ್ಮನ್ ಅನ್ನು ನೋಡಿದ್ರು, ಅವರಿಗೂ praise the Lord ಎಂಬುದಾಗಿ ಹೇಳಿದ್ರು. If somebody come and give the inject you know take the injection she will tell praise the Lord. ಯಾರಾದರೂ ಬಂದು ಇಂಜೆಕ್ಷನ್ ಅನ್ನು ತಗೊಳ್ಳೋದಾದ್ರೆ ಅವರಿಗೂ ಸಹ praise the Lord ಎಂಬುದಾಗಿ ಹೇಳ್ತಾರೆ. You know even if the patient dies she will tell praise the Lord. ಯಾರಾದರೂ ಪೇಷಂಟ್ ಸತ್ತು ಹೋದ್ರು ಅದಕ್ಕೂ ಸಹ praise the Lord ಎಂಬುದಾಗಿ ಹೇಳ್ತಾರೆ. You know one of her colleague Balakrishnan was very much irritated by the praise the Lord of her. ಇವರ ಜೊತೆ ಕೆಲಸ ಮಾಡುವಂತವರು ಬಾಲಕೃಷ್ಣ ಎಂಬುದಾಗಿ ಹೇಳುವಂತವರು ಈ ಪ್ರೈಸ್ ದ ಲಾರ್ಡ್ ಹೇಳುವಂತ ವ್ಯಕ್ತಿಯನ್ನು ನೋಡಿ ಬಹಳವಾಗಿ ಆಮೇನ್ ಇರಿಟೇಟ್ ಆಗಿದ್ರು. ವೈ ಯು ಆರ್ ಗಿವಿಂಗ್ ಆಲ್ವೇಸ್ ಥ್ಯಾಂಕ್ಸ್ ಗಿವಿಂಗ್ ಟು ಗಾಡ್? ಯಾತಕ್ಕಾಗಿ ಎಲ್ಲ ಸಮಯ ನಿಮ್ಮ ದೇವರಿಗೆ ನೀನು ಕೃತಜ್ಞತೆ ಸಲ್ಲಿಸ್ತಾ
ಅನಿಸ್ತಾ ಇದೆಯಾ? She said, I don't know what to reply for this, for that also, praise the Lord. Amen. ಆತಳು ಹೇಳಿದ್ದು ನನಗೆ ಹೇಗೆ ನಿಮಗೆ ಈ ರಿಪ್ಲೈ ಕೊಡಬೇಕು ಎಂಬುದಾಗಿ ಗೊತ್ತಿಲ್ಲ, ಆದರೆ ನಿಮ್ಗೆ ಕೇಳಿದ್ದಂತ ಪ್ರಶ್ನೆಗೂ ಸಹ ಪ್ರೈಸ್ ದಿ ಲಾರ್ಡ್. This man took 1 week leave. ಈ ವ್ಯಕ್ತಿ ಒಂದು ವಾರ ಕಾಲ ರಜೆಗೆ ಹೋಗಿ ಆಫ್ಟರ್ ಟೂ ಡೇಸ್ ಹಿ ವೆಂಟ್ ಟು ಡಾಕ್ಟರ್ ಯು ನೋ ಡಾಕ್ಟರ್ ಸೆಲ್ವ ಕುಮಾರಿ ವಾಸ್ ಇನ್ವೈಟೆಡ್ ಫಾರ್ ಹಿಸ್ ಸನ್ಸ್ ಬರ್ತ್ಡೇ. ಆಮೇನ್. 2 ದಿವಸ ಆದ್ಮೇಲೆ ಆ ವ್ಯಕ್ತಿಯ ಮಗನ ಹುಟ್ಟು ಹಬ್ಬಕ್ಕೆ ಸೆಲ್ವ ಕುಮಾರಿ ಡಾಕ್ಟರ್ ಸೆಲ್ವ ಕುಮಾರಿಯನ್ನು ಸಹ ಆಹ್ವಾನಿಸಿದರು. ಶಿ ವೆನ್ ದೇರ್ ವಿತ್ ಎ ಬಿಗ್ ಟಾಲ್ ಒಂದು ದೊಡ್ಡ ಗೊಂಬೆ ಒಟ್ಟಿಗೆ ಡಾಲ್ ಒಟ್ಟಿಗೆ ಅವರು ಆ ಬರ್ತ್ಡೇಗೆ ಹೋದ್ರು. ಶಿ ಬ್ರಾಟ್ ದ ಡಾಲ್ ಅಂಡ್ ಶಿ ವಾಸ್ ಅಬೌಟ್ ಟು ಪ್ರೆಸೆಂಟ್ ಟು ದ ಸನ್. ಆಮೇನ್. ಆ ಮಗು ಬರ್ತ್ಡೇ ಆಚರಿಸುವಂತ ಮಗುಗೆ ಈ ಡಾಲ್ ಅನ್ನು ಕೊಡುವಂತ ಸಮಯದಲ್ಲಿ ಡೋರ್ ವಾಸ್ ಕ್ಲೋಸ್ಡ್. ಆಮೇನ್. ಹೊರಗಡೆ ಬಾಕ್ಲು ಹಾಕಲ್ಪಟ್ಟಿತು. ಶಿ ವಾಸ್ ಸರ್ಚಿಂಗ್ ಫಾರ್ ದ ಕಾಲಿಂಗ್ ಬೆಲ್, ನೋ ಕಾಲಿಂಗ್ ಬೆಲ್. ಆತಳು ಕಾಲಿಂಗ್ ಬೆಲ್ ಅನ್ನ ನೋಡ್ತಾ ಇದ್ದಾಳೆ, ಸಿಗ್ತಾ ಇಲ್ಲ. ಶಿ ಸ್ಟಾರ್ಟೆಡ್ ನಾಕಿಂಗ್ ದ ಡೋರ್. ಬಾಗ್ಲನ್ನ ತಟ್ಟುವುದಕ್ಕಾಗಿ ಶುರು ಮಾಡಿದ್ಳು. ನೋಬಡಿ ಕೇಮ್. ಯಾರು ಕೂಡ ಹೊರಗೆ ಬಂದಿಲ್ಲ. ಶಿ ಸ್ಟಾರ್ಟೆಡ್ ಟು ಬ್ಯಾಂಗ್ ದ ಡೋರ್. ಆತಳು ಬಾಗ್ಲನ್ನ ಹೊಡೆಯುವುದಕ್ಕಾಗಿ ಶುರು ಮಾಡಿದ್ಳು. ಸಡನ್ಲಿ ಒನ್ ಅಲ್ಸೇಷನ್ ಡಾಗ್ ಕೇಮ್. ಒಂದು ಅಲ್ಸೇಷನ್, ಒಂದು ನಾಯಿ ಈಚೆ ಬಂದು. ಶಿ ಸ್ಟಾರ್ಟ್ ಪ್ರೈಸ್ ದಿ ಲಾರ್ಡ್. ಆ ನಾಯಿಗೂ ಸಹ ಪ್ರೈಸ್ ದಿ ಲಾರ್ಡ್ ಎಂಬುದಾಗಿ ಹೇಳಿದ್ಳು. ಶಿ ವೆನ್ ಡಾಕ್ಟರ್ ಹರ್ಡ್ ದಿ ಪ್ರೈಸ್ ದಿ ಲಾರ್ಡ್. ಈ ಡಾಕ್ಟರ್ ಒಳಗಿಂದ ಅಯ್ಯೋ ಪ್ರೈಸ್ ದಿ ಲಾರ್ಡ್ ಬಂದಿದ್ದಾಳಲ್ಲ ಎಂಬುದಾಗಿ ಕೇಳಿದಾಗ ಹಿ ಅಂಡರ್ಸ್ಟುಡ್ ಪ್ರೈಸ್ ದಿ ಲಾರ್ಡ್ ಸಿಸ್ಟರ್ ಹ್ಯಾವ್ ಕಮ್. ಆತನ ಗೊತ್ತಾಯ್ತು ಈ ಪ್ರೈಸ್ ದಿ ಲಾರ್ಡ್ ಸಿಸ್ಟರ್ ಬಂದಿದ್ದಾರೆ ಇಲ್ಲಿ. ಫ್ರಮ್ ದೇರ್ ಹಿ ಕಾಲ್ಡ್ ಎ ಸಿಸ್ಟರ್ ಯು ನೋ ಎ ಟೈಗರ್. ಅಲ್ಲಿಂದ ಆತನು ಕರೆದ ಟೈಗರ್ ಎಂಬುದಾಗಿ ನಾಯಿ. ಟೈಗರ್ ಇಸ್ ದಿ ಡೇ ಯು ನೋ ನೇಮ್ ಆಫ್ ದಿ ಡಾಗ್. ಆಮೇನ್. ಟೈಗರ್ ಎಂಬುದಾಗಿ ಹೇಳಿದ್ರೆ ಅವರ ನಾಯಿ. Now, you know, dog came and stood before the master. ಆ ನಾಯಿ ಬಂದು ತನ್ನ ಯಜಮಾನನ ಬಳಿ ನಿಂತುಕೊಳ್ತು. Stood very close to the master. ಬಹಳ ಹತ್ತಿರದಲ್ಲಿ ನಿಂತುಕೊಳ್ತು. Started waving the tail. ಅದರ ಬಾಲವನ್ನು ಬಹಳವಾಗಿ ಅಲ್ಲಾಡಿಸಿ. Started licking the feet. ಆತನನ್ನ ಪಾದವನ್ನು ನಕ್ಕುತ್ತಾ. Suddenly Holy Spirit came upon Dr. Selvakumari. ಪವಿತ್ರಾತ್ಮನು ಈ ಸೆಲ್ವಕುಮಾರಿ ಮೇಲೆ ಬಂದು ಹೇಳಿದ್ದು. Whose dog is this? ಇದು ಯಾರ ನಾಯಿ ಆಗಿದೆ? My dog. ಆತನ ಹೇಳಿದ್ದು ಇದು ನನ್ನ ನಾಯಿ. You know, he's talking as if it is his aircraft. ಆ ನಾಯನ್ನ ನೋಡಿ ಒಂದು ದೊಡ್ಡ ಏರೋಪ್ಲೇನ್ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ. ಇದು ನನ್ನ ನಾಯಿ. ಹೌ ಲಾಂಗ್ ಯು ಆರ್ ಫೀಡಿಂಗ್ ದಿಸ್ ಡಾಗ್? ಎಷ್ಟು ವರ್ಷಗಳಿಂದ ಇದನ್ನು ಸಾಕ್ತಾ ಇದ್ದೀರಾ? 10 ಇಯರ್ಸ್. 10 ವರ್ಷದಿಂದ. ವೈ ಇಟ್ ಇಸ್ ಲಿಕಿಂಗ್ ಯು ಲೈಕ್ ದಿಸ್? ಯಾತಕ್ಕಾಗಿ ನಿಮ್ಮನ್ನ ಈ ಪ್ರಕಾರವಾಗಿ ನೆಕ್ಕುತ್ತಾ ಇದೆ? 1 ಆರ್ 2 ಟೈಮ್ ಇಸ್ ಎನಫ್. ಒಂದು ಎರಡು ಸಾರ್ತಿ ಸಾಕಲ್ಲ. ಹಿ ಸೆಡ್. ಆತನು ಹೇಳಿದ್ದು, ದಿಸ್ ಡಾಗ್ ಇಸ್ ಶೋಯಿಂಗ್ ದಿ ಲವ್ ಟುವರ್ಡ್ಸ್ ಮೀ. ಈ ನಾಯಿ ನನ್ನ ಮೇಲಿರುವಂತ ಪ್ರೀತಿಯನ್ನು ತೋರ್ಪಡಿಸ್ತಾ ಇದೆ. ಸಡನ್ಲಿ ಡಾಕ್ಟರ್ ಸೆಲ್ವಕುಮಾರಿ ಸರ್. ಡಾಕ್ಟರ್ ಸೆಲ್ವಕುಮಾರಿ ಹೇಳಿದ್ದು, ಆರ್ ಯು ಗಿವಿಂಗ್ ಫುಡ್ ಫಾರ್ ದಿಸ್ ಡಾಗ್ ಇನ್ ಯೋರ್ ಡೈನಿಂಗ್ ಟೇಬಲ್? ಆಮೇನ್. ನಿಮ್ಮ ಡೈನಿಂಗ್ ಟೇಬಲ್ ಅಲ್ಲಿ ಆಗಿದೆ ನೀವು ಈ ನಾಯಿಗೂ ಊಟವನ್ನು ಕೊಡುವಂಥದ್ದು? ಇಸ್ ನೋ ನೋ ವಿ ಆರ್ ಗಿವಿಂಗ್ ದ ವೇಸ್ಟ್ ಆಫ್ ವಾಟ್ ವಿ ಆರ್ ಈಟಿಂಗ್ ಫಾರ್ 10 ಇಯರ್ಸ್. ಇಲ್ಲ ಇಲ್ಲ, ನಮ್ಮ ಡೈನಿಂಗ್ ಟೇಬಲ್ ಅಲ್ಲ ನಾವು ತಿಂದು ಮಿಕ್ಕುವಂತ ವೇಸ್ಟ್ ಗಳನ್ನ 10 ವರ್ಷದಿಂದ ನಾಯಿಗೆ ನಾವು ಕೊಡ್ತಾ ಇದ್ದೇವೆ. ಡಾಕ್ಟರ್ ಸೆಲ್ವಕುಮಾರಿ ಸರ್. ಈ ಡಾಕ್ಟರ್ ಸೆಲ್ವಕುಮಾರಿ ಹೇಳಿದ್ದು, ಡರ್ಟಿ ಡಾಗ್ ಈಸ್ ಗಿವಿಂಗ್ ಸಚ್ ಎ ಲವ್ ಆಫ್ಟರ್ ಈಟಿಂಗ್ ಯುವರ್ ವೇಸ್ಟ್, ಹೌ ಮಚ್ ಲವ್ ಐ ಶುಡ್ ಶೋ ಟು ಮೈ ಗಾಡ್ ಹೂ ಇಸ್ ಗಿವಿಂಗ್ ಎವ್ರಿಥಿಂಗ್ ಟೇಸ್ಟ್ ಫಾರ್ ಮೀ. ನೀವು ಊಟ ಮಾಡಿ ಬಿಸಾಕುವಂತ ಆ ಕಸವನ್ನ ತಿಂದು ಈ ನಾಯಿ ನಿಮಗೆ ಇಷ್ಟು ಪ್ರೀತಿಯನ್ನ ತೋರಿಸುವುದಾದ್ರೆ ಇಷ್ಟು ವರ್ಷ ಕಾಲ ಸಾಕಿಸಲು ಇರುವಂತಹ ನನ್ನ ದೇವರಿಗೆ ನಾನು ಎಷ್ಟು ಮಾತ್ರ ಪ್ರೀತಿಯನ್ನ ತೋರಿಸಬಾರದು? Let's give praise and thanks to God. ಕರ್ತನಿಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಮರ್ಪಿಸೋಣ. Because he is worthy to be praised. ಕಾರಣ ಆತನು ಸ್ತುತಿಗೆ ಯೋಗ್ಯನಾಗಿದ್ದಾನೆ. That's why the Bible says in Hebrews chapter 13 verse 15. ಅದರಿಂದಾ ಹೆಬ್ರಿಯರಿಗೆ ಬರೆದಂತ ಪತ್ರದಲ್ಲಿ ಈ ಪ್ರಕಾರವಾಗಿ ನೋಡುವಂತದ್ದು. Let us give praise to God. That is the offering, best offering we can give. ಆಮೆನ್. ಕರ್ತನಿಗೆ ಉತ್ತಮವಾಗಿರುವಂತ ಕಾಣಿಕೆ ಎಂಬುದಾಗಿ ಹೇಳಿದರೆ ನಮ್ಮ ಸ್ತುತಿಗಳಾಗಿದೆ ಕರ್ತನಿಗೆ ಕೊಡುವಂತದ್ದು. Let us give the sacrifice of praises. ಆಮೆನ್. ನಮ್ಮ ಸ್ತುತಿ ಎಂಬುದಾಗಿರುವಂತ ಸ್ತೋತ್ರ ಎಂಬುದಾಗಿರುವಂತ ಯಜ್ಞವನ್ನು ಸಮರ್ಪಿಸೋಣ. Praise, thanksgiving is an offering. ಸ್ತುತಿ ಕೃತಜ್ಞತೆ ಎಂಬುದಾಗಿ ಹೇಳುವಂತದ್ದು ಒಂದು ಕಾಣಿಕೆಯಾಗಿದೆ. So when we have the attitude of that praise give, you know, thanksgiving, ee krutagnate stotrada manobhava ninnalliruvaga, next altitude will be opened. Amen. Mattondu level ge hoguvanta amen siddhata ninna jeevitadalli agirutte. When we come to the presence of God with thanksgiving, ದೇವರ ಸಾನ್ನಿಧ್ಯಕ್ಕೆ ಸಮ್ಮುಖಕ್ಕೆ ಸ್ತೋತ್ರ ಸ್ತುತಿಯೊಡನೆ ಬರುವಾಗ 14th ಇಯರ್ ಇನ್ ನೆಕ್ಸ್ಟ್ ಆಲ್ಟಿಟ್ಯೂಡ್ ವಿಲ್ ಬಿ ಓಪನ್ ಫಾರ್ ಯು. ಆಮೆನ್. ಹಾಲೆಲೂಯಾ. ಮತ್ತೊಂದು ಲೆವೆಲ್ ನ ಆಮೆನ್ ಆಶೀರ್ವಾದಗಳಿಂದ ಜೀವಿತದಲ್ಲಿ ಓಪನ್ ಆಗಿರುತ್ತೆ. ಶಾಲ್ ವಿ ಆಲ್ ರೈಸ್ ಅಪ್ ಟು ಅವರ್ ಫೀಟ್. ನಾವೆಲ್ಲರೂ ಕೂಡ ಆಗಿರುವಂತ ಜಾಗದಲ್ಲಿ ಎದ್ದು ನಿಲ್ಲೋಣ. ಕಮ್ ಆನ್ ಎವರಿಬಡಿ, ಓಪನ್ ಯುವರ್ ಮೌತ್ ಅಂಡ್ ಬಿಗಿನ್ ಟು ಪ್ರೈಸ್ ಗಾಡ್. ಎಲ್ಲರೂ ಕೂಡ ಬಾಯಿಗಳನ್ನ ತೆರೆದು ದೇವರನ್ನ ಅಲ್ಪ ಸಮಯ ಮಹಿಮೆ ಪಡಿಸುವಂತ